ಪ್ರತಿಯೊಬ್ಬ ಭಾರತೀಯನು ದೃಢವಾಗಿ ಆರೋಗ್ಯವಾಗಿರಬೇಕೆಂದು ಬಯಸುತ್ತೇನೆ. ತಂಬಾಕು ಆರೋಗ್ಯ ಮತ್ತು ದೃಢತೆಯ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲ ವಿಧದ ತಂಬಾಕು ಅಪಾಯಕಾರಿ ಮಾರಣಾಂತಿಕ. ನೀವು ಆರೋಗ್ಯಕರ ಜೀವನ ನಡೆಸಲು ಬಯಸಿದರೆ ದಯವಿಟ್ಟು ತಂಬಾಕಿನಿಂದ ದೂರವಿರಿ. ನಾನಿದ್ದೇನೆ, ನೀವು ಸಹ. ಈಗ ತಂಬಾಕಿನ ವಿರುದ್ಧದ ಗೋಡೆಯನ್ನು ಮತ್ತಷ್ಟು ಏರಿಸೋಣ. ಸ್ಲಿಪ್ನಲ್ಲಿ ನಾನು ಕೈ ಚೆಲ್ಲಿದ ಕ್ಯಾಚ್ನಿಂದ ನನ್ನ ಇಡೀ ತಂಡ ಅವಕಾಶ ವಂಚಿತವಾಗಬಹುದೆಂದು ಅರಿತಿದ್ದೇನೆ. ನೀವು ಸಹ ಎಚ್ಚರಿಕೆ ವಹಿಸಿ ಆರೋಗ್ಯವನ್ನು ಕೈ ಚೆಲ್ಲಬೇಡಿ. ಜೀವನಕ್ಕೆ ಮಾರಕವಾದ ತಂಬಾಕು ಸೇವನೆಯಿಂದ ದೂರವಿರಿ. ಬುದ್ಧಿವಂತರಾಗಿ ತಂಬಾಕು ಸೇವನೆ ತಿರಸ್ಕರಿಸಿ. ಚೆನ್ನಾಗಿ ಬ್ಯಾಟ್ ಮಾಡುವಾಗ ರನ್ಔಟ್ ಆಗುವುದು ಕೆಟ್ಟ ಅನುಭವ. ನಿಮ್ಮ ಅಥವಾ ನಿಮ್ಮ ಜೊತೆಗಾರರ ತಪ್ಪು ಇದರ ಕಾರಣವಾಗಿರಬಹುದು. ತಂಬಾಕು ಸೇವನೆ ಅಪಾಯಕಾರಿ. ನೀವು ಧೂಮಪಾನ ಮಾಡಿದರು, ನಿಮ್ಮ ಸುತ್ತಲಿನವರು ಧೂಮಪಾನ ಮಾಡಿದರು, ಬುದ್ಧಿವಂತರಾಗಿ ತಂಬಾಕಿನಿಂದ ದೂರವಿರಿ. ರನ್ಔಟ್ ಆಗಬೇಡಿ. ಖೇನಿ, ಗುಟ್ಕಾ, ತಂಬಾಕು, ಪಾನ್, ಪಾನ್ ಮಸಾಲ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ. ಇವುಗಳ ಸೇವನೆ ಬಾಯಿಯ ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಈ ರೋಗಿಗೆ ನಾಲ್ಗೆ ಕ್ಯಾನ್ಸರ್ ಆಗಿದೆ. ಇವರ ಧ್ವನಿಯಂತ್ರವನ್ನ ನಾವು ತೆಗೆಯಬೇಕಾಗಿ ಬಂತು. ಇನ್ನಿಲ್ಲ, ದೇವರು ಮಿಲಿದೆ. ರೇಖಾ ಅವರ ನಾಲ್ಗೆ ಮತ್ತು ಕೆಳದವಡೆಯನ್ನ ನಾವು ತೆಗೆಯಬೇಕಾಗಿ ಬಂತು. ಅವ್ರ ಕೈಯೇ ಎರಡು ಬಳೆಗಳನ್ನು ಮಾರಬೇಕಾಯ್ತು. ತಂಬಾಕು ಕುಟುಂಬಗಳನ್ನು ಹರಿಹಂಚಾಗಿಸುತ್ತದೆ.
ಎಲ್ಲದನ ಬೆಳಕ ಹರಿಯೋದ್ರೊಳಗ ಗೊತ್ತಾಗಬೇಕು. ಹೋಗ್ರಿ ಹಲ್ ಕಟ್ ನನ್ ಮಕ್ಳ ಹೋಗ್ರಿ. ಯಾರೋ ನೀ ಎಲ್ಲದಿಯೋ ಯಾರೋ ನೀ ನಿನ್ನೆಯಿಂದ ಇಲ್ಲೇ ಕೂತಿದ್ಯಾ, ಎಲ್ಲೋಗ್ತಾನೆ? ಬಂದೆ ಬರ್ತಾನೆ, ಬಾರಕ ಮನೆಗೆ ಹೋಗೋಣ. ನಮ್ಮ ಮಕ್ಕಳ್ರ ನೀವ್ಯಾರು ಗಂಡಸ್ರ ಅಥವಾ ಊಟ ತಿಂಡಿ ಏನು ಮಾಡ್ದೆ? ಹುಲಿ ಚಂದ ಹಸ್ತಿದ್ದಾಗ್ಲೇ ಚಲೋ ಹೊತ್ತಾಗ ಭೇಟಿ ಆಡೋದು. ಅವ ಬರೋದು ಖರೆ ತಾನೆ? ಹೌದಕ್ಕ, ಬಂದೆ ಬರ್ತಾನೆ. ಬರ್ಲಿ ಬರ್ಲಿ ಅವ. ಸಾರಿಕಾ, ಏನಾಯ್ತು? ವಾಟ್ ಹ್ಯಾಪನ್? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ಯಾ? ತಗೋ ನೀರ್ ಕುಡಿ, ಸಮಾಧಾನ ಮಾಡ್ಕೋ. ನನಗೆ ಯಾಕೆ ಈ ತರ ಆಗ್ತಿದೆ? ನಾನೇನ್ ತಪ್ಪು ಮಾಡ್ದೆ? ನನ್ನ ಮನ್ಸಲ್ಲಿರೋ ನೋವನ್ನ ನನ್ ಯಾರ ಹತ್ರ ಹಂಚ್ಕೊಳ್ಳಿ? ನನ್ನ ಯಾರು ನಂಬ್ತಿಲ್ಲ. ಮನೆಯವ್ರ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವರು ಮತ್ತೆ ಡಿಸ್ಟರ್ಬ್ ಆಗ್ತಾರೆ. ಎಲ್ಲ ವಿಷಯನ ಯಾರ ಹತ್ರ ಆದ್ರೂ ಹೇಳ್ಕೊಂಡು ಮನ್ಸಿನ ಭಾರ ಕಡಿಮೆ ಮಾಡ್ಕೊಳ್ಳೋಣ ಅಂದ್ರೆ ಹುಚ್ಚಿ ಅಂದ್ಕೋತಾರೆ ಅಂತ ಭಯ. ಮನ್ಸಲ್ಲಿ ಇಟ್ಕೊಳ್ಳೋಕು ಆಗದೆ ಯಾರಿಗೂ ಹೇಳ್ಕೊಳ್ಳೋಕು ಆಗದೆ ತುಂಬಾ ಹಿಂಸೆ ಆಗ್ತಿದೆ. ನಾನಿದ್ದೀನಲ್ಲ, ಯಾಕೆ ಆ ರೀತಿ ಅನ್ಕೋತ್ಯಾ? ನಿನ್ನನ್ನ ನಾನ್ ನಂಬ್ತೀನಿ. ನಿನ್ ಮನ್ಸಲ್ಲಿ ಆಗ್ತಾ ಇರೋ ಎಲ್ಲ ಸಮಸ್ಯೆಗಳಿಗೆ ನಾನ್ ಪರಿಹಾರ ಕೊಡ್ತೀನಿ. ಡಾಕ್ಟರ್ ಹತ್ರ ಯಾವುದೇ ರೀತಿ ಯಾವುದೇ ವಿಷಯಗಳನ್ನು ಮುಚ್ಚಿಡ್ಬೇಡ. ಏನೇ ಇದ್ರು ಡೀಟೇಲ್ ಆಗಿ ಹೇಳ್ಕೋ. ನನಗ್ ರೋಸಸ್ ಅಂದ್ರೆ ತುಂಬಾ ಇಷ್ಟ. ಅವತ್ ನಾನ್ ರೋಸಸ್ ಕೇಳಿರ್ಲಿಲ್ಲ ಅಂದಿದ್ರೆ ಇವತ್ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತುಂಬಾ ಇಷ್ಟಪಡ್ತಿದ್ ನನ್ ರೋಸ್, ನನ್ ನೆಮ್ಮದಿ ಕಿತ್ಕೊಳುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಐ ಹೇಟ್ ರೋಸಸ್, ಐ ಹೇಟ್ ರೋಸಸ್. ಸಾರಿಕಾ, ಯಾಕಿಷ್ಟೊಂದು ಡಿಸಪಾಯಿಂಟ್ ಆಗ್ತಿದ್ಯಾ? ಪ್ರಾಬ್ಲಮ್ಸ್ಗಳು ಯಾರಿಗಿರಲ್ಲ ಹೇಳು, ಧೈರ್ಯವಾಗಿ ಫೇಸ್ ಮಾಡ್ಬೇಕಷ್ಟೇ. ಓಕೆ, ಆ ವಿಷಯ ಬಿಡು. ನಿಮ್ಮನೇಲಿ ಯಾರ್ಯಾರಿದ್ದೀರಾ? ದೊಡ್ಡಣ್ಣ, ಚಿಕ್ಕಣ್ಣ, ಚಿಕ್ಕತ್ತಿಗೆ, ಅಕ್ಕ. ನನಗೆ ಅದಕ್ಕೆ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ನಾನಂದ್ರೆ ಪ್ರಾಣ. ಅವ್ರಿಗೆ ಮಕ್ಕಳಿಲ್ಲ, ನನ್ನೇ ಮಗಳ ತರ ನೋಡ್ಕೋತಾರೆ. ನನ್ನ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆನೇ ಇಲ್ಲ. ಅಣ್ಣ, ಏನಮ್ಮ ಇಷ್ಟು ಬೇಗ ಇದ್ದೀಯಾ? ನಿದ್ದೆ ಬರ್ಲಿಲ್ವಾ?
ನೋಡಿ ಅಣ್ಣ, ನಿಮಗೆ ಸ್ಪೆಷಲ್ ಕಾಫಿ ಮಾಡಿದೀನಿ. ನಾನ್ ಮಾಡಿದ್ದು ಓನ್ಲಿ ಫಾರ್ ಯು. ನೀನು ನನಗೋಸ್ಕರ? ಈ ಫೋನ್ ನೋಡಿ ಅಣ್ಣ, ಚೆನ್ನಾಗಿದೆ ಅಲ್ವಾ? ಓಕೆ ಅಮ್ಮ. ಇಲ್ಲ ಅಣ್ಣ, ಚೆನ್ನಾಗಿಲ್ಲ. ಈ ಫೋನ್ ನೋಡಿ ಅಣ್ಣ, ಫೀಚರ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ. ಓಕೆ. ಏನು ಸ್ಕೀಮ್ ಮಾಡ್ತಿದ್ದಾಳಲ್ಲ. ಈ ಫೋನ್ ನೋಡಿ ಅಣ್ಣ, ಸೂಪರ್ ಆಗಿದೆ. ಇದೇ ಫಿಕ್ಸ್, ಚೆನ್ನಾಗಿದೆ. ದಿಸ್ ಇಸ್ ಗುಡ್. ಕಾಸ್ಟ್ಲಿ ಅಮ್ಮ. ಅದೆಲ್ಲ ನನಗ್ ಗೊತ್ತಿಲ್ಲ. ನಾಳೆ ನನ್ ಕೈಲಿ ಫೋನ್ ಇರ್ಲೇಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಮಾಡ್ತೀನಿ ತಾಳು. ದೊಡ್ಡಣ್ಣನ್ ಗಾಡಿ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ರಿಪೇರಿ ಮಾಡಿ ನಿಲ್ಸಿದ್ಯಾ ಅಂತ ನನ್ ದೊಡ್ಡಣ್ಣಂಗ್ ಹೇಳಿದ್ರೆ ಆಯ್ತು. ಹೋಗ್ ಹೇಳು. ನಾನು ಅವ್ರಿಗೊಂದ್ ವಿಷಯ ಹೇಳ್ಬೇಕು. ಕಾಫಿ ಶಾಪ್ ಇದೆಯಲ್ಲ, ಅದೇ ಮೇನ್ ರೋಡ್ ಅಲ್ಲಿ. ಏನೇ ಇದು ಕಾಫಿ ಶಾಪ್? ಅಲ್ಲಿ ಇಲ್ಲಿ ಏನಿಲ್ಲ, ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗ್ತಾ ಬನ್ನಿ. ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾ? ನಾನ್ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಅದಕ್ಕೆ ಪರವಾಗಿಲ್ಲ. ಆಮೇಲೆ ನಿದ್ದೆ ಮಾಡುವಂತೆ. ಈಗ ಪಾತ್ರೆ ತೊಳಿಯಕ್ಕೆ ಬಟ್ಟೆ ಹೋಗಕ್ಕೆ ಹೆಲ್ಪ್ ಮಾಡು. ನಾನಾ? ಆಗಲ್ವಾ ರೀ, ಅದು ಕಾಫಿ ಶಾಪ್. ಓಕೆ, ಮಾಡ್ತೀನಿ ಮಾಡ್ತೀನಿ. ಮಾಡ್ತೀಯಲ್ಲ, ಬನ್ನಿ. ಅಯ್ಯಯ್ಯೋ, ಯಾರದು? ಅಭಿ. ಅಕ್ಕ ಏನ್ ಫಿಟ್ಟಿಂಗ್ ಇಟ್ಟಿದ್ರಳೋ ಏನು. ಏ ಅಭಿ, ವಾಟ್ ಎ ಸರ್ಪ್ರೈಸ್. ಲವ್ಲಿ ಬ್ರದರ್ ಇನ್ ಲಾ. ಬಾಬಾ ಬಾಬಾ, ಕೂತ್ಕೋ ಕೂತ್ಕೋ. ಅದ್ ಸರಿ, ಡೆಲ್ಲಿಯಿಂದ ಯಾವಾಗ ಬಂದ್ಯೋ? ಬಾಬಾ ಇವಾಗ ಒಂದ್ 2 ದಿನ ಆಯ್ತು ಬಂದು. 2 ದಿನ ಆಯ್ತು ಅಂತ ಹೇಳ್ತೀಯಾ? 2 ದಿನ ಆದ್ಮೇಲೆ ಅಕ್ಕನ ಮನೆ ಜ್ಞಾಪಕ ಬಂತ ನಿನಗೆ? ಏನು ಬಾಬಾ, ಹಾಗೆಲ್ಲ ಏನಿಲ್ಲ ಬಾಬಾ. ವರ್ಕ್ ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಎಲ್ಲ ಚೆನ್ನಾಗಿದೆ ಬಾಬಾ. ಎದಳ ಮೇಲೆ ಮೊದಲು ನೀನು. ಯಾರೋ ಕರೆದ್ರು ನಿನ್ನಿಗೆ? ಯಾಕೋ ಬಂದೆ ಮನೆಗೆ? ನಡೆಯೋ ಆಚೆಗೆ. ಏನೇ ನೀನು, ತಮ್ಮ ಅಪರೂಪಕ್ ಮನೆ ಬಂದಿದ್ದಾನೆ ಹಾಗೆ ಮಾತಾಡ್ಸೋದು? ನಿಮ್ಗೆ ಗೊತ್ತಿಲ್ಲ, ನಿನ್ನೆ ಕಾಫಿ ಶಾಪ್ ಅಲ್ಲಿ ಯಾವ್ಯಾವ ತರ ಬೈದಾಗುತ್ತೆ ಏನು ಬಿಟ್ಟು ಅಂದ್ರು. ಅವನು ನಿನ್ ಜೊತೆ ತಮಾಷೆ ಮಾಡ್ತಾನೆ, ಇಂಡಿಯಾ ಜೊತೆ ಮಾಡ್ತಾನೆ. ಇರೋಳು ಪಕ್ಕ, ಹೋಗು ಕೆಲಸ ನೋಡೋಗು. ಹೋಗು ಬಾಪ, ನೀ ಕೂತ್ಕೋ. ಅವಳ ಹಾಗೆ ಕಣು. ಶುರುವಾಯ್ತು ಆ ರೊಮ್ಯಾಂಟಿಕ್ ಮೂಮೆಂಟ್ಸ್ ನ ನಾನು ತಿಳ್ಕೋಬಹುದಾ? ಅವನ್ನ ಫಸ್ಟ್ ಟೈಮ್ ನೋಡಿದ್ದು ಅಣ್ಣನ ಮದ್ವೆಲಿ. ಆಗ ಇನ್ನೂ ನಾವು ಚಿಕ್ಕವರು. ಮನ್ಸಲ್ಲಾದ ಬದಲಾವಣೆಗಳು, ಪ್ರೀತಿ ಅಂತ ತಿಳ್ಕೊಳ್ಳೋಷ್ಟು ಮೆಚ್ಯೂರಿಟಿ ಇರಲಿಲ್ಲ. ಅವನ್ ಡೆಲ್ಲಿಯಲ್ಲಿ ಎಜುಕೇಶನ್ ಮಾಡ್ತಿದ್ದ. ನನ್ ನೋಡೋದಕ್ಕೆ ಆಗಾಗ ಮನೆಗೆ ಬರ್ತಾ ಇದ್ದ. ಅವನಿದ್ದಾಗ ನಾನು ಇರ್ತಾ ಇರ್ಲಿಲ್ಲ, ನಾನಿದ್ದಾಗ ಅವನಿಗೆ ರಜಾ ಸಿಗ್ತಾ ಇರ್ಲಿಲ್ಲ. ಇಬ್ರು ಪ್ರೀತಿಸ್ತಾ ಇದ್ವಿ, ಆದ್ರೆ ಒಬ್ರಿಗೊಬ್ರು ಹೇಳ್ಕೊಂಡಿರ್ಲಿಲ್ಲ. ನನಗೆ ಮಾಡ್ಲಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. 2015 ಅಲ್ಲಿ ಮಿಸ್ ಇಂಡಿಯಾಗೆ ಸೆಲೆಕ್ಟ್ ಆದೆ. ವೆಲ್ಕಮ್ ಎವ್ರಿವನ್ ಟು ಎಲೈಟ್ ಮಿಸ್ ಇಂಡಿಯಾ 2015. Now it's my pleasure to welcome the beautiful lady who has performed well on all stages, and I request everyone to give a big round of applause for her. And thank you everyone for being a wonderful audience. That's Miss Sarika from Karnataka. Welcome to the stage. And I request everyone to give a big round of applause for the beautiful, gorgeous models on the stage. It's time to showcase our winners. And now for the crowning. Let me welcome Mr. and Mrs. Naresh Madan and Charan Suvarna on the stage, please. Winner of Elite Miss India 2015 is...
ಮಿಸ್ ಸಾರಿಕಾ. ನನಗೆ ಅವಾರ್ಡ್ ಸಿಕ್ಕಿದ ಖುಷಿಗಿಂತ ಅಭಿ ನನ್ನ ನೋಡಕ್ ಬಂದ್ನಲ್ವಾ ಅದೇ ನನಗೆ ತುಂಬಾ ಖುಷಿ ಆಯ್ತು. ನನಗ್ ಗೊತ್ತಿತ್ತು ನನ್ನನ್ನು ಹುಡ್ಕೊಂಡು ಅವ್ನು ಬಂದೇ ಬರ್ತಾನೆ ಅಂತ. ರಂಭೆಯೋ ಊರ್ವಶಿಯೋ ಮೇನಕೆಯೋ ತಿಲೋತ್ತಮೆಯೋ ಅಥವಾ ಅವರೆಲ್ಲರ ಪ್ರತಿರೂಪವೋ ನಾಕಾಣೆ, ಕವಿಯ ಕಲ್ಪನೆಯಲ್ಲಿ ಅರಳಿ ನನಗಾಗಿ ಈಗ ತಾನೇ ಜೀವ ಪಡೆದು ತರೆಗಿಳಿದು ಬಂದಂತ ಜೀವಂತ ಶಿಲೆಯು ತುಂಬ ಹೃದಯದಿಂದ ಈ ನನ್ನ ಹೃದಯಕ್ಕೆ ಸ್ವಾಗತ ಬಯಸುವೆ. ಸ್ವಾಗತ, ಸ್ವಾಗತ, ಸ್ವಾಗತ. ಒಂದೇ ಸಲ ಪ್ರೀತಿನ ಆಕ್ಸೆಪ್ಟ್ ಮಾಡಬಾರ್ದು ಅಂತ, ಸ್ವಲ್ಪ ದಿನ ಕಾಡಿಸ್ಬೇಕು ಅಂತ ಅವನಿಗೆ ಪರಿಚಯ ಇಲ್ದಿರೋರ್ ತರ ನಾಟಕ ಮಾಡಿದೆ. ಹಾಯ್. ಹಾಯ್. ಈ ಸಾರಿ ನೀವು ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಪೂಜೆ ತುಂಬಾ ಜೋರಾಗಿ ನಡೀತಾ ಇದೆ, ಒಳ್ಳೆ ಹುಡುಗ ಸಿಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀರಾ? ಹಾಗೇನಿಲ್ಲ, ಮಾಮೂಲಿ. ಹೌದು, ಹೆಣ್ಮಕ್ಳಿಗೆ ಹೆಣ್ದೇವ್ರಂದ್ರೆ ತಾನೇ ಇಷ್ಟ. ನನ್ನ ಗಂಡ ದೇವ್ರ ಅಂದ್ರೂ ಇಷ್ಟನೆ. ಅದು ಕರೆಕ್ಟ್. ರೇ ರೇ ರೇ, ನಿಂತ್ಕೊಳ್ರಿ ನಿಂತ್ಕೊಳ್ರಿ, ಸಿಕ್ಕಾಪಟ್ಟೆ ಫಾಸ್ಟ್. ಹೌದು, ಡೈಲಿ ಬರೋದಕ್ಕಿಂತ ಒಂದ್ ಅವರ್ ಲೇಟ್ ಆಗಿ ಬಂದಿದ್ದೀರ ತಾನೇ ಇವತ್ತು? ಹೌದು, ನನ್ನ ಬಾಯ್ ಫ್ರೆಂಡ್ ಬೈಕ್ ಕೆಟ್ಟೋಯ್ತು, ಅದಕ್ಕೆ ಲೇಟ್ ಆಯ್ತು. ಬಾಯ್ ಫ್ರೆಂಡ್? ಹೇಯ್ ರೇ, ಸಖತ್ ಕಾಮಿಡಿ ಮಾಡ್ತೀರಾ ಕಣ್ರಿ ನೀವು. ಹೌದಾ, ನನಗೆ ಗೊತ್ತಿರ್ಲಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ನೀನ್ ಯಾವ್ದು ದೊಣ್ಣೆ ನಾಯಕ ಅಂತ ನಿಂಗೆ ಸಮಾಚಾರ ಹೇಳ್ಬೇಕು? ಯಾರ್ ನೀನು? ಹೂ ಆರ್ ಯು? ಅವಾಗ್ಲಿಂದ ನೋಡ್ತಾ ಇದೀನಿ, ಬಹಳ ಪರಿಚಯ ಇರೋಂಗ್ ಮಾತಾಡ್ತಾ ಇದ್ಯಾ. ರೇ, ಸೀರಿಯಸ್ ಆಗಿ ಮಾತಾಡ್ತಾ ಇದೀರಾ? ಮರ್ಯಾದಿಂದ ಹೋದ್ರೆ ಸರಿ. ರೇ ಅದು ಹೋಗೋಲಿ, ಬಂದ್ಬಿಡ್ತಾರೆ. ರೇ ರೇ, ಒಂದ್ ನಿಮಿಷ ನಾನು ಹೇಳೋ ಒಂದ್ ಮಾತು ಕೇಳಿ, ಆಮೇಲೆ ನಿಮ್ಗೆ. ಹೋಗಿಲ್ವಾ? ಮಾಡ್ತೀನಿ. ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಓಹೋಹೋ, ಸರಿ ಓಕೆ. ಅವ್ನ್ ಬೇಜಾರ್ ಮಾಡ್ಕೊಂಡು ವಾಪಸ್ ಹೋಗ್ತಿದ್ದಾಗ ನನ್ಗೂ ತುಂಬಾ ಬೇಜಾರ್ ಆಗ್ತಿತ್ತು. ಆ ಬೇಜಾರಲ್ಲೂ ಒಂಥರ ಖುಷಿ ಸಿಗ್ತಿತ್ತು. ನನ್ಗೋಸ್ಕರ ಡೆಲ್ಲಿಯಿಂದ ಜಾಬ್ನೇ ಬಿಟ್ಬಿಟ್ ಬಂದ. ಮನೆಗ್ ಬಂದ್ರೆ ಅತ್ತಿಗೆ ಬೈತಾರೆ, ಅದಕ್ಕೆ ನನ್ ಹಿಂದೆನೆ ಸುತ್ತುತ್ತಿದ್ದ. ಒಳೊಳಗೆ ತುಂಬಾನೇ ಖುಷಿ ಆಗ್ತಿತ್ತು. ಒಂದಿನ ಕಡೆದಾಗಿ ನಿನ್ ಜೊತೆ ಮಾತಾಡ್ಬೇಕು, ಕಾಫಿ ಶಾಪ್ಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನನಗ್ ತುಂಬಾ ಭಯ ಆಯ್ತು, ಇವತ್ತೇ ನನ್ನ ಪ್ರೀತಿ ಹೇಳ್ಕೊಂಡ್ ಬಿಡೋಣ ಅಂತ ನಾನು ಕಾಫಿ ಶಾಪ್ಗೆ ಹೋದೆ. ಅಯ್ಯಯ್ಯೋ, ನೀವಿಲ್ಲಿ? ಅಯ್ಯೋ ಬನ್ನಿ, ಮಾತಾಡ್ತೀನಿ ಬನ್ನಿ. ಅಯ್ಯೋ ಬನ್ನಿ ಮೇಡಮ್, ನೀವ್ ಬನ್ನಿ. ಹೇಳಿ, ಏನ್ ಯೋಚನೆ ಮಾಡ್ತಾ ಇದೀರಾ? ಏನೋ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಹೀಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ ಬಿಟ್ರೆ. ಅದು ನನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡೆ. ಅಲ್ಲರಿ, ನಾನ್ ಯಾಕೆ ನಿಮ್ ಬಗ್ಗೆ ತಿಳ್ಕೊಳ್ಳಿ? ಫಸ್ಟ್ ಆಫ್ ಆಲ್, ನೀವ್ ಯಾರಂತಾನೆ ನಂಗೆ ಗೊತ್ತಿಲ್ಲ. ಮೊನ್ನೆಯಿಂದ ನೋಡ್ತಾ ಇದೀನಿ ನನ್ನ ಫಾಲೋ ಮಾಡ್ತಾ ಇದೀರಾ. ನೀವ್ ಕರೆದ್ರಿ ಅಂತ ನಾನು ಇಲ್ಲಿಗೆ ಬರ್ಲಿಲ್ಲ. ನೆಕ್ಸ್ಟ್ ಟೈಮ್ ನನ್ನ ಫಾಲೋ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಕ್ ಬಂದೆ. ನಾನು ಇಲ್ಲೇ ಇದೀನಿ. ಎಲ್ಲಿ ಎಲ್ಲಿ ಬರ್ಬೇಕು? ಯಾವ ಬಿಲ್ಡಿಂಗ್? ಹಲೋ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಒಂದ್ ನಿಮಿಷ ರೀ. ಬಂದ ಡೆಲ್ಲಿಯಿಂದ ಏನ್ ಮಾಡ್ತಿದ್ದಾರೆ? ಹಲೋ, ಒಂದ್ ನಿಮಿಷ, ಒಂದ್ ನಿಮಿಷ ಇರು. ವಾಯ್ಸ್ ಬ್ರೇಕ್ ಆಗ್ತದೆ, ಒಂದ್ ನಿಮಿಷ. ಹಲೋ ಹಲೋ, ಚಿನ್ನು ಏನು ಇಲ್ಲೇನ್ ಮಾಡ್ತಿದ್ಯಾ?
ಕಾಫಿ ಶಾಪಲ್ಲಿ ಇನ್ನೇನ್ ಮಾಡ್ತಾರೆ? ಕಾಫಿ ಕುಡಿಯಕ್ ಬಂದಿದ್ದೀನಿ. ಎಷ್ಟು ದಿನದಿಂದ ನಡೆಸಿದ್ಯಾ ಕಳ್ಳಾಟ ಎಲ್ಲ ನೀನು? ನೋಡು, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸೈಲೆಂಟ್ ಆಗಿ ಕಳ್ಸ್ಕೋ. ಲೋ, ನೀವಿಬ್ರು ಈ ತರ ಓಡಾಡ್ತಿರೋದನ್ನ ಮನೆಯವ್ರು ನೋಡಿದ್ರೆ ಸುಮ್ನೆ ಬಿಡ್ತಾರೇನೋ? ಅವಳನ್ನ ನಾದ್ನಿ ಕಣೋ. ಮುಗಿತಾ? ನಿನಗೆ ಸೀರಿಯಸ್ನೆಸ್ ಇಲ್ವೇನೋ? ನನಗೆ ಮೊದ್ಲಿಂದ ಡೌಟ್ ಇತ್ತು. ದಿನಕ್ಕೆ 4 ಸಲ ನಿನ್ ಬಗ್ಗೆ ವಿಚಾರಿಸೋಳು, ಈಗ ಕನ್ಫರ್ಮ್ ಆಯ್ತು. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ವಾ? ಅಪ್ಪನ ಹತ್ರ ಕಾಲ್ ಮುರಿಸ್ತೀನಿ ಪಾ ಮನೆಗೆ. ರೆಡ್ ಹ್ಯಾಂಡ್ ಆಗಿ ಅದಕ್ಕೆ ಕಳ್ಸಿಕ್ ಹಾಕೋತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಬಗ್ಗೆ ಅಕ್ಕ 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 ಅಯ್ಯೋ, ನನ್ ಚಿನ್ನು ಅಕ್ಕ, ನನ್ ಮುದ್ದು ಅಕ್ಕ, ನನ್ ಬಂಗಾರಿ ನೀನು. ಹೆಂಗಿತ್ತು ಕಾಮಿಡಿ? ಕಾಫಿ ಕುಡಿತೀಯಾ? ಏನ್ ಬೇಕಾಗಿಲ್ಲ ನಂಗೆ. ನಿನಗೆ ಬೇಡ ಅಂದ್ರೆ ಬೇಕು ಅಂತ ಅರ್ಥ, ನನಗೆ ಗೊತ್ತು. ಸುಮ್ನೆ ತಮಾಷೆ ಮಾಡಿ ಬೇಜಾರು ಮಾಡ್ಕೊಂಡು ಸುಮ್ನೆ. ಹಲೋ ಅಕ್ಕ, ನಂಗೊಂದು ಕ್ಯಾಫಿಚಿನೋ ಅಂಡ್ ಐಸ್ ಕ್ರೀಮ್ ತಿಂತೀಯಾ? ಏನ್ ಬೇಕಾಗಿಲ್ಲ ನಂಗೆ. ಹಂಗೆ ಒಂದು ವೆನಿಲ್ಲಾ ಐಸ್ ಕ್ರೀಮ್. ಮನೆಗ್ ಬಂದು ನನ್ ನೋಡೋದ್ ಬಿಟ್ಟು ಇಲ್ಲಿ ಏನೋ ಮಾಡ್ತಿದ್ಯಾ? ಅದು ನನ್ ನಾದ್ನಿ ಜೊತೆ. ಅಕ್ಕ, ಹುಡುಗಿ ನಿನ್ ನಾದ್ನಿನ? ನಂಗ್ ದೇವರಾಣಿಗೂ ಗೊತ್ತಿಲ್ಲ ಅಕ್ಕ, ಹಾಗೆ ಬಂದ್ ಕೂತ್ಕೊಂಡ್ಲು, ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ. ಹೌದಾ? ನಿಜ ಹೇಳಿದ್ರೆ ಎಲ್ಲಿ ನಂಬ್ತೀರ ಅಕ್ಕ? ಆಗ್ಲೇ ಏನೋ ಹೇಳ್ತಿದ್ದಲ್ಲ, ಆ ಹುಡುಗಿ ಯಾವಾಗ್ಲೂ ನನ್ ಬಗ್ಗೆನೆ ಕೇಳ್ತಿರ್ತಾಳೆ ಅಂತ. ಏನಕ್ಕ ಅದು? ಹೂ ಕಣೋ, ದಿನದಲ್ಲಿ ಅಟ್ ಲೀಸ್ಟ್ 2-3 ಸಲ ಆದ್ರೂ ನಿನ್ ಬಗ್ಗೆ ಮಾತಾಡ್ತಾಳಪ್ಪ. ಅಭಿಗೇನ್ ಇಷ್ಟ, ಏನ್ ಇಷ್ಟ ಇಲ್ಲ, ಮನೇಲಿ ಹೇಗಿರ್ತಾನೆ, ಅವ್ನ್ ಟ್ರೈನಿಂಗ್ ಯಾವಾಗ ಮುಗಿಯತ್ತೆ, ಯಾಕ್ ಮನೆಗೆ ಇನ್ನೂ ಒಂದ್ಸಲನು ಬಂದಿಲ್ಲ ಅಂತ. ಅವತ್ತವಳ ಬೆಡ್ರೂಮ್ ಅಲ್ಲಿ ನಾನು ನೀನು ಇರೋ ಫೋಟೋನ ಅವಳು ಇಟ್ಕೊಂಡಿರೋದ್ ನೋಡ್ದೆ. ಆಗ್ಲೇ ನನಗ್ ಡೌಟ್ ಬಂತು, ಅವಳು ನಿನ್ನ ಲವ್ ಮಾಡ್ತಿರ್ಬೋದಾ ಅಂತ. ನನಗ್ ಈಗ ಅನ್ನಿಸ್ತಿದೆ ನನ್ ತಮ್ಮನ್ ಲೈಫ್ ಸಖತ್ತಾಗಿರುತ್ತೆ ಅಂತ. ಅಲ್ಲ ಅಲ್ಲ, ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನನ್ ಬುಡಕ್ಕೆ ಬರುತ್ತೆ ಅಂತ. ಯಾಕೋ ಕಳ್ಸ್ಕೋ. ಕಾಫಿ ರೆಡಿ ಅಂತೆ ಕಣೋ. ಕಾಫಿ ತಗದ್ ಬಿಟ್ಟ ಅಂದ್ರೆ ನಡಿ ಕಳ್ಸ್ಕೋ. ಫಸ್ಟ್ ಮನೆಗ್ ಬಾ. ಮನೆಗ್ ಬಾರಿ ನೋಡ್ಕೋ. ನೀನು ಡಾರ್ಲಿಂಗ್ ಬಾ, ನನಗೆ ಆಟ ಆಡಿಸ್ತೀಯಾ? ಬಾ 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 ಬಾ. ಎಕ್ಸ್ಕ್ಯೂಸ್ ಮಿ ಸರ್. ಎಲ್ಲ ಗೋಳಿಕೊಂಡೆ. ತುಂಬಾ ಹೊತ್ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಏಯ್, ಹಾಗೇನಿಲ್ಲ, ಹಂಗೋಗಿ ಹಿಂಗ್ ಬಂದ್ಬಿಡ್ರಿ. ಅದು ಅಲ್ದೆ ನಿಮ್ಗೋಸ್ಕರ ಕಾಯೋದು ಅಂದ್ರೆ ನಮ್ ಪುಣ್ಯ. ಅದ್ಕೆ ನನ್ ವಿಷಯನೆಲ್ಲ ಹೇಳ್ಬಿಟ್ಟಿದ್ರು, ನನ್ಗೇನೆ ಕಿಂಡಲ್ ಮಾಡಕ್ ಶುರು ಮಾಡ್ದ. ಆಕ್ಚುಲಿ ನಂಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ಬೇಕು. ಕೂತ್ಕೊಳ್ರಿ ಒಂದ್ ನಿಮಿಷ. ನಿಮ್ಗೆ ನಮ್ಮಕ್ಕ ಗೊತ್ತಲ್ವಾ? ಏಯ್ ಸಾರಿ, ನಮ್ಮಕ್ಕ ನಿಮ್ಗೆ ಗೊತ್ತಿರಲ್ಲ. ನಿಮ್ಗೊಂದ್ ವಿಷಯ ಹೇಳ್ಬೇಕು. ನಮ್ಮ ಅಕ್ಕನಿಗೆ ಒಬ್ಳು ನಾದ್ನಿ ಇದ್ದಾಳೆ ಅಂತ ಕಂಡ್ರಿ. ಯಾರೇಳಿ? ನಾದ್ನಿ, ನಾದ್ನಿ. ಅವಳು ಯಾವಾಗ್ಲೂ ನನ್ ಬಗ್ಗೆನೇ ಕೇಳ್ತಿರ್ತಾಳಂತೆ, ನನ್ ಬಗ್ಗೆನೇ ವಿಚಾರಿಸ್ತಿರ್ತಾಳಂತೆ. ನನಗನ್ಸುತ್ತೆ ಮೋಸ್ಟ್ಲಿ ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅಂತ. ನಿಮ್ಗೆ ಇನ್ನೊಂದ್ ಮ್ಯಾಟರ್ ಗೊತ್ತಾ? ನನ್ ಫೋಟೋ ತಗೊಂಡೋಗಿ ಅವಳು ರೂಮಲ್ಲಿ ಇಟ್ಕೊಂಡಿದ್ದಾಳಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ? ನನಗೆ ತುಂಬಾ ಲೇಟ್ ಆಗ್ತದೆ, ಹೊರಡ್ತೀನಿ. ನನಗೆ ತುಂಬಾ ನಾಚಿಕೆ ಆಯ್ತು. ಎಕ್ಸ್ಕ್ಯೂಸ್ ಮೀ, ಜಾಸ್ತಿ ಕಾಯಿಸ್ಬಾರ್ದು, ಹಾರ್ಟ್ ಒಳ್ಳೇದಲ್ಲ. ಹೊಸ ಸಂಚಿಕೆ ನೀನಲ್ಲವೇ ಅಭಿಸಾರಿಕೆ, ಆ ದೇವತೆ ಬಂದು ನಿಂತಂತಿದೆ, ಕಣ್ಮುಂದೆಯೇ ಸ್ವರ್ಗ ಕಂಡಂತಿದೆ. ನೀ ಬಂದ ಮೇಲಿಂದ ಬಾಳ ತುಂಬಾ ಆನಂದ, ನಮ್ಮೆರಡು ಕಣ್ಣಂತೆ ನನ್ನ ನಿನ್ನ ಸಂಬಂಧ. ನಾನಾಗಬೇಕೆಂದ ನಿನ್ನ ಥರ, ನಿನ್ನನ್ನೆ ನೋಡುತ್ತ ಆ ಚಂದಿರ. ಸಂಗಾತಿ ನೀ,
ಜೊತೆ ಇದ್ದರೆ ಮಾತಲ್ಲೇ ಎಲ್ಲ ಮನರಂಜನೆ ಈ ಪ್ರೀತಿಯು ಅತಿಯಾದರೆ ಬೇಕಿಲ್ಲ ಯಾವ ಪರಿಕಲ್ಪನೆ ನೂರು ಜನ್ಮ ನನಗಿದ್ದರು ನನ್ನ ಹೃದಯ ನಿನ ಸೇರಲಿ ಸಾವೇ ಬಂದು ಎದುರಾದರು ಸಾಯುವ ಸೇರಿನ ತೋಡಲಿ ಮುಂಜಾನೆಯ ಹೊಸ ಸಂಚಿಕೆ ನೀನಲ್ಲವೇ ಅಭಿಸಾರಿಕೆ ತಪ್ಪಿದೆ ನನ್ನಲ್ಲೂ ಏರೋ ಹೊಸ ಸೂಚನೆ ಈ ಲೋಕವೇ ಬದಲಾಗಿದೆ ನಿನ್ನಿಂದಲೇ ಈ ಪರಿವರ್ತನೆ ನಿನ್ನ ಬಿಟ್ಟು ನಾ ಬಾಳುವ ದೃಶ್ಯ ಕೆಟ್ಟ ಕನಸಾಗಲಿ ನನ್ನ ನಿನ್ನ ಈ ಪ್ರೀತಿಯು ಚರಿತೆಯಲ್ಲಿ ಪುಟ ಸೇರಲಿ ಮುಂಜಾನೆಯ ಹೊಸ ಸಂಚಿಕೆ ನೀನಲ್ಲವೇ ಅಭಿಸಾರಿಕೆ ಮುಂಜಾನೆಯ ಹೊಸ ಸಂಚಿಕೆ ನೀನಲ್ಲವೇ ನನ್ನ ಹೆಸರಲ್ಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು ನನ್ನ ಅಣ್ಣಂದಿರ್ಗೆ. ತಿರುಪತಿಲಿ ಒಂದು ಲ್ಯಾಂಡ್ ತಗೊಂಡು ಅಗ್ರಿಮೆಂಟ್ ಮಾಡಿಸಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಎಲ್ಲರೂ ಹೊರಟ್ರು. ಅವ್ಳು ರೆಡಿ ಆಗಿದಲ್ಲ ನೋಡ್ತೀನಿ, ತಡೀರಿ. ಸಾರಿಕಾ, ಏನು ಇನ್ನೂ ಮಲ್ಲಿಗೆ ಇದೆಯಾ ಎದ್ರೆ ರೆಡಿಯಾಗೆ? ಸರಿ ಮಲ್ಕೋ ನೀನು. ಇನ್ನೂ ಮಲಗಿದ್ಯಾ ಸೋಮಿರಿ ನೀನು? ಎಲ್ಲಿಗಾರ ಹೊರಡುವಾಗ ಏನಮ್ಮ ನಿಂದು? ಅವ್ಳು ಬರಕ್ಕಾಗಲ್ಲ. ಓ, ನಮ್ ಮೂರ್ ಜನ ಹೋಗ್ಬರ್ತೀವಿ, ಅಗ್ರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಬರ್ತೀವಮ್ಮ, ಜೋಪಾನ. ಯಾರಪ್ಪ ಹಿಂದ್ಗಡೆ ಬಾಗ್ಲಿಗೆ ಯಾರು ಬಂದಿರೋದು? ಓಹೋ, ತಾವೋ? ಏನ್ ರಾಜ, ಇಷ್ಟ ಬೇಗ ಬಂದಿದ್ಯಾ? ಒಳಗ್ ಒಂದ್ ಕುಕ್ಕುರ್ಸು, ತಿನ್ನಕ್ಕೆ ನಾವ್ ಕೊಡ್ತೀನಿ. ಹೇ, ಜಾಗ ಬಿಡಿ ನೀನು. ನಾನು ಹೋಗ್ತೀನಿ. ಆ ಗೂಬೆ ಆಚೆ ಹೋದ್ಮೇಲೆ ಬಾಗ್ಲ ಹಾಕು. ನೀನ್ ಬಾಗ್ಲ ಹಾಕ್ಬಿಟ್ಟು ನಾನು ಹೋಗ್ಬಿಡ್ತೀನಾ? ಹಾಕ ನೋಡೋಣ. ಹಲೋ, ಯಾಕ್ರಿ, ಏನಾಯ್ತು? ಹೋಗ್ರಿ. ಅಲ್ಲ ರೀ, ಯಾಕೆ ಅಳ್ತಾ ನಿಂತಿದ್ದೀರಾ? ಸುನಿಲ ಅಂತ. ಸುನಿಲನ? ನಾನು ಹೋದ ಕಡೆ ಎಲ್ಲ ಬರ್ತಾ ಇದ್ದ, ರಾತ್ರಿ ಹಗಲು ನನ್ನ ಹಿಂದೆ ಸುತ್ತಾ ಇದ್ದ. ಬಂಗಾರ, ಯಾರನ್ನು ಹುಡುಕ್ತಿದ್ಯಾ? ನಿನ್ನನ್ನೇ ಕರೆದಿದ್ದು. ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ಹಂಗ್ ನೋಡ್ಬೇಡ ಬಂಗಾರು, ನಿನ್ನ ಈ ನೋಟನೆ ಎದುರಿಸೋ ಶಕ್ತಿ ನನಗಿಲ್ಲ. ಹಲೋ, ಏನ್ ಮಾತಾಡ್ತಾ ಇದ್ದೀರಾ? ಮೋಸ್ಟ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರ ಅನ್ಸುತ್ತೆ. ನೀವ್ ತಿಳ್ಕೊಂಡಿರೋ ವ್ಯಕ್ತಿ ನಾನಲ್ಲ, ಸೊ ಪ್ಲೀಸ್.
ನನ್ ಕಣ್ಣಿಗೆ ಈ ಪ್ರಪಂಚ ನಿನ್ನೆಯಿಂದ ಸುಂದರವಾಗಿ ಕಾಣಿಸ್ತಿದೆ ಬಂಗಾರ. ಹಸಿವಾಗುತ್ತೆ ಆದ್ರೆ ಊಟ ಸೇರಲ್ಲ, ರಾತ್ರಿ ಎಷ್ಟೊತ್ತಾದ್ರೂ ನಿದ್ರೆ ಬರಲ್ಲ, ಮನಸ್ಸಲ್ಲಿ ಅದೇನೋ ತಳಮಳ, ಅದು ಏನು ಅಂತ ಅರ್ಥ ಆಗ್ತಿಲ್ಲ. ಇದೊಂಥರ ಹೊಸ ಅನುಭವ ಬಂಗಾರ. ಏ ಬಂಗಾರ, ಅಯ್ಯೋ ಓಕೆ, ಹಾ ಓಕೆ, ಐ ಆಮ್ ಓಕೆ, ನಂಗೆ ಗೊತ್ತಿತ್ತು ನೀನು ಒಪ್ಕೊಳ್ತೀಯ ಅಂತ. ವಾವ್. ಅಲ್ಲ ಏನಾಗಿದೆ ನಿಂಗೆ? ಆವಾಗ್ಲಿಂದ ನೋಡ್ತಾ ಇದೀನಿ ಸುಮ್ನೆ ವಟ ವಟ ಅಂತಿದ್ಯಲ್ಲ, ಹೆಂಗಿದೆ ಮೈಗೆ? ಅಯ್ಯೋ ಉಗಿ ಬಂಗಾರ ಉಗಿ, ಈ ಭೂಮಿ ಮೇಲೆ ನನಗೆ ಉಗಿಯೋ ಅಧಿಕಾರ ಇದೆ ಅಂದ್ರೆ ಅದು ನಿನಗೆ ಮಾತ್ರ. ಉಗಿ ಬಂಗಾರ. ಇವ್ನ್ ಯಾವನ ಲೂಸ್ ಅನ್ಸುತ್ತೆ, ಬಾ ಹೋಗೋಣ. ಅಯ್ಯೋ ನನ್ ಬಂಗಾರ ಬಾಯಲ್ಲಿ ಬೇಸ್ಕೊಳ್ಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಇನ್ನು ಪ್ರೀತಿಯಿಂದ ಮಾತಾಡಿದ್ರೆ ವಾ ಸ್ವರ್ಗ ಸ್ವರ್ಗ ಬಂಗಾರ ಸ್ವರ್ಗ. ಪ್ಲೀಸ್ ನನ್ ಹಿಂದೆ ಬಂದು ನನಗೆ ತೊಂದರೆ ಕೊಡ್ಬೇಡಿ. ನನ್ನಿಂದ ನಿನಗೆ ತೊಂದರೆ ಆಗ್ತಿದ್ಯಾ ಬಂಗಾರ? ಐ ಆಮ್ ಸಾರಿ. ತೊಂದರೆ ಆಗ್ಬಾರ್ದು ನಿನಗೆ, ತೊಂದರೆ ಆಗ್ಬಾರ್ದು ಬಂಗಾರ. ನನ್ನಿಂದ ಅಷ್ಟೇ ಅಲ್ಲ, ಬೇರೆ ಯಾರಿಂದಲೂ ತೊಂದರೆ ಆಗ್ಬಾರ್ದು. ಹಂಗೇನಾದ್ರೂ ಬೇರೆಯವ್ರ ತೊಂದರೆ ಕೊಟ್ರು ಅಂದ್ರೆ ಸಾಯಿಸ್ಬಿಡ್ತೀನಿ. ತುಂಬಾ ಇರಿಟೇಷನ್ ಆಗ್ತಿತ್ತು. ಐ ಲವ್ ಯು ಬಂಗಾರ. ತೂ ಮಚ್ಚ ಬಿಹೇವ್ ಮಾಡ್ತಿದ್ದ. ಪ್ರೀತಿ ಮಾಡುದ್ ತಪ್ಪ ಗುರು. ಯಾವ ನನ್ ಮಗ ಹೇಳಿದ್ದು ಪ್ರಪಂಚ ನಿಂತಿರದ ಪ್ರೀತಿ ಮೇಲೆ ಅಲ್ವಾ ಗುರು? ನಾನು ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅವಳ ಹೆಸರು ಸಾರಿಕಾ. ನನ್ ಸಾರಿಕಾ. ಏ ನೀನೇನ್ ಲೂಸಾ? ಏನಿತ್ರ ಉಚ್ಚಂತರ ಬಿಹೇವ್ ಮಾಡ್ತಾ ಇದ್ಯಾ? ಹೌದು, ನಿನ್ನವರೆಗೂ ಲೂಸ್ ಆಗಿದ್ದೆ, ನಿನ್ನ ನೋಡ್ದಾಗಿಂದ ಸರಿ ಆಗಿದ್ದೀನಿ. ನಿಜವಾಗ್ಲೂ ಲೂಸ್ ಕಣೆ. ಇದೆ ಇದೇ ನೀನು ನೋಟ, ನನ್ನ ಉಚ್ಚಾರ ಸರಿ ಮಾಡಿರೋದು. ಬಂಗಾರು ನನ್ ದೇವತೆ ನೀನು. ತೆಗದ್ ಬಿಟ್ಟ ಅಂದ್ರೆ ಹೊಲೆಲ್ಲ ಉದ್ರೋಗ್ ಬಿಡ್ಬೇಕು. ಒಂದ್ ಹುಡುಗಿ ಸಾಫ್ಟ್ ಆಗಿ ಮಾತಾಡ್ತಾಳೆ ಅಂದ್ರೆ ಬೇಜಾರ್ ನಕ್ರ ಮಾಡ್ತೇನೆ ನೀನು? ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿಂಗೆ? ಅಯ್ಯೋ ಬಂಗಾರು, ನೀನ್ ಬಯ್ಯೋ ಪದಗಳು ಕೇಳೋಕ್ ಅದೆಷ್ಟು ಸುಂದರವಾಗಿರ್ತವೆ. ನೀನು ಬೈತಿದ್ರೆ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀಯೋ ಅನ್ಸುತ್ತೆ. ಏ ಮುಂದುವರ್ಸ ಬಂಗಾರು ಪ್ಲೀಸ್. ನೋಡು ನಾನ್ ನಿನ್ಗೆ ಕೂಲ್ ಆಗಿ ಹೇಳ್ತಾ ಇದ್ದೀನಿ. ಬೇಡ ಬೇಡ, ಬೈ ಬಂಗಾರು ಬೈ. ಅಯ್ಯೋ ಬೈಯೋಕಾದ ನನ್ ಮೇಲೆ ಪ್ರೀತಿ ಇದೆಯಲ್ವಾ? ವಾವ್, ನೀನ್ ಬೈತಿದ್ರೆ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿನ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಮನೇಲಿ? ನಿಮ್ ಅಪ್ಪ ಅಮ್ಮ ನಿಂಗೆ ಬುದ್ಧಿ ಕಲ್ಸಿಲ್ವಾ? ಏನೇ ಮೆಂಟ್ಲ ತರ. ಥ್ಯಾಂಕ್ಸ್ ಅಮ್ಮ, ನನ್ ಮಗನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಗೊತ್ತು. ಚೆನ್ನಾಗಿರ್ತೀನಿ, ಇನ್ ಮುಂದೆ ತುಂಬಾ ಚೆನ್ನಾಗಿರ್ತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನನ್ ಬಂಗಾರ ನನ್ ಜೀವನ ಸಿಂಗಾರ ಮಾಡ್ತಾಳೆ. ಹಾ ಅಮ್ಮ, ಆ ನಿನ್ ಮನೇನ ನನ್ನ ಈ ಪ್ರೀತಿ ಬಂಗಾರ ಪ್ರೀತಿಯಿಂದ ಬೆಳಗಿಸ್ತಾಳೆ ಅಲ್ವಾ ಬಂಗಾರ? ಐ ಲವ್ ಯು ಬಂಗಾರ. ಅವಳನ್ನ ದಿನಕ್ಕೆ ಒಂದ್ಸಲ ನೋಡಿಲ್ಲ ಅಂದ್ರೂ ಮನ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಬಚ್ಚಿಟ್ಕೊಂಡಿದ್ಯಾ? ನೀನ್ ಯಾರಂತ ಗೊತ್ತಾಯ್ತು, ಬಾ ಹೊರಗಡೆ. ಬಂದ್ರೆ ಸರಿ, ಮೂರ್ ಕೌಂಟ್ ಕೊಡ್ತೀನಿ, ಬಂದ್ರೆ ಸರಿ. ಒನ್ ಟೂ ಹಾಗಿದ್ರೆ ನಾನೇ ನಿನ್ ಮುಖಕ್ಕೆ ಈ ಸ್ಮೈಲ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಅವಳಿಗೆ ಲವರ್ ಇದ್ದ ಅಂತ ಮೊದ್ಲೇ ಗೊತ್ತಿತ್ತಾ? ಈ ರೋಸಸ್ ನ ಯಾರು ಇಟ್ಟಿತ್ತು? Thank you.
ನನಗೆ ಸಿಕ್ತಿ ಬಾರೋ ಬಾರಲೇ ಎಲ್ಲಿ ಹೋದವ ಹುಡುಕ್ರಲೆ ಎಂತವ ಅವಳು ನನ್ನ ಕಣ್ಣಿಗೆ ಮಾಮೂಲಿ ಹುಡುಗಿ ತರ ಕಾಣಿಸ್ತಿರ್ಲಿಲ್ಲ ಅವಳು ಕೋಮಲವಾದ ನಗು ಆ ಕಣ್ಣುಗಳು ಆ ಒಯ್ಯಾರ ಆ ಯಾವ ರೀತಿ ವರ್ಣಿಸಲಿ ನಿಮ್ಗೆ ಬಂಗಾರು ಒಂದ್ಸಲ ಚೂಟು ಯಾಕೆ ಇದೆಲ್ಲ ಕನಸ ಅದು ನನ್ನ ಭ್ರಮೆನ ನಂಗೇನು ಗೊತ್ತಾಗ್ತಿಲ್ಲ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಯೋಚನೆ ಮಾಡ್ಬೇಡ ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ನನ್ನ ದೇವತೆ ಅವಳು ನನ್ನ ಹುಡುಗಿ ಆದ್ರೆ ಮುಂದೇನು ಹೇಳ್ಬೇಡ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ನೀ ನನ್ನ ಪಾಲಿನ ದೇವತೆ ಬಂಗಾರು ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ ನೀ ನನಗೆ ಬೇಕು ಬಂಗಾರು ಓಕೆ ವಾಟ್ ನೆಕ್ಸ್ಟ್ ಕೈಯಲ್ಲಿ ಕಾಸಿದೆ ಊರೂರು ಸುತ್ತಿಸ್ತೀನಿ ನಿಂಗೆ ಏನ್ ಬೇಕು ಕೇಳು ಅದನ್ನ ಕೊಡಿಸ್ತೀನಿ ಕೈಲಿದ್ ಕಾಸ್ ಖಾಲಿ ಆದ್ಮೇಲೆ ಇಬ್ರು ಸೇರ್ಕೊಂಡು ದುಡಿಯೋದ ಏನು ಗುಲಾಬಿ ಎಲೆ ತರ ಇರೋ ನನ್ನ ಹುಡುಗಿ ಕೈಗೆ ಕಷ್ಟ ಕೊಡ್ತೀನ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಂಗಾರು ನಿನ್ನ ಮಹಾರಾಣಿ ತರ ನೋಡ್ಕೊಳ್ತೀನಿ ಈ ಜೀವ ಇರೋದು ನಿಂಗೋಸ್ಕರ ಬಂಗಾರು ಬಂಗಾರು ಯಾಕೆ ಇಷ್ಟು ಲೇಟು ಏನಾದ್ರೂ ಪ್ರಾಬ್ಲಮ್ ನೀನೇ ನನಗೆ ದೊಡ್ಡ ಪ್ರಾಬ್ಲಮ್ ಏಯ್ ಜೋಕ್ ಮಾಡ್ತಿದ್ಯಾ ಹಾ ನನ್ನನ್ನು ನೋಡ್ಬೇಕಂತ ತಾನೇ ಈ ರಸ್ತದಲ್ಲಿ ಬಂದೆ ಹೌದು ನೀನ್ ದೊಡ್ಡ ಪುನೀತ್ ರಾಜ್ಕುಮಾರ್ ನೋಡು ಆಟೋಗ್ರಾಫ್ ತಗೊಳಕ್ಕೆ ಅಂತ ಬಂದೆ ಏ ಬೈಬೇಡ ಬಂಗಾರು ಒನ್ ಟೈಮ್ ಅವ್ಳು ನನ್ನ ಜೊತೆಗೆ ಇಡ್ತಲೇನು ಅಂತ ಅನಿಸ್ತಿತ್ತು ಇನ್ನು ಕೆಲವು ಟೈಮ್ ಅವ್ಳು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾಳೋ ಅಂತ ಭಯ ಆಗ್ತಿತ್ತು ನೀವ್ಯಾಕ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅವನಿಂದ ಪ್ರಾಬ್ಲಮ್ ಏನಾಗ್ತಿರ್ಲಿಲ್ಲ ಬಟ್ ಇರಿಟೇಷನ್ ಆಗ್ತಿತ್ತು ಇಷ್ಟಕ್ಕೆಲ್ಲ ಪೊಲೀಸ್ ಕೇಸ್ ಬೇಡ ಅಂತ ನಾನ್ ಸುಮ್ಮನಾದೆ ಅದೇ ಅದೇ ಕೂಡ ನಂಗೆ ಇಷ್ಟ ಆಗಿದ್ದು ನನ್ಗೆ ರೋಸ್ ಬೇಕು ಯಾಕಮ್ಮ ಅಷ್ಟೊಂದು ಹಠ ಮಾಡ್ತೀಯಾ ನನಗೆ ಇವಾಗ ಬೇಕು ಅಂದ್ರೆ ಬೇಕು ಫಿಲ್ಮ್ ಹೋಗಿ ಬಂದ್ಮೇಲೆ ಕೊಡಿಸ್ತೀನಿ ಇವಾಗ ಕೊಡ್ಸಲ್ವಾ ಸರಿ ಬಿಡು ಬಿಡು ಚೈಲ್ಡ್ ತರ ಆಡ್ಬೇಡ ಈಗ ಫಸ್ಟ್ ಗಾಡಿ ಎತ್ತು ಫಿಲಂ ಹೋಗಿ ಬಂದ್ಮೇಲೆ ಕೊಡಿಸ್ತೀನಿ ನೋಡು ನೀನ್ ಕೇಳ್ತಾ ಇರೋದು ಗೋಲ್ಡ್ ಅಲ್ಲಮ್ಮ ರೋಸ್ ಅಷ್ಟೇ ಓ ಇವಾಗೇನ್ ಬರಲ್ವಾ ನಿನ್ನೆ ಕೇಳ್ತಾ ಇರೋದು ಬರಲ್ವಾ ನನ್ ಬರೋದಿಲ್ಲ ನಿಂದೊಳ್ಳೆ ಸವಾಸ ಆಯ್ತು ಚಿಕ್ಕ ಮಕ್ಕಳ ತರ ಫಸ್ಟ್ ಚೈಲ್ಡ್ ತರ ಆಡೋದನ್ ಬಿಡು ಬರೀ ಒಂದ್ ರೋಸ್ಗೋಸ್ಕರ ಯಾವಾಗ್ಲೂ ರೋಸು ರೋಸು ಅಂತ ಇರ್ತಾಳೆ ಅದ್ರೊಳಗಡೆ ಅದೇನ್ ಬಿಟ್ಟಿದ್ಯೋ ಏನೋ ಯಾರಾದ್ರೂ ಬೈದ್ರೆ ಬೇಜಾರಾಗುತ್ತೆ ಇಲ್ಲ ಕೋಪ ಬರುತ್ತೆ ಆದ್ರೆ ಅವಳು ಬೈತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತ ಗುರು ಬೈಗಳು ಅಷ್ಟು ಸುಂದರವಾಗಿ ಬೈಬೋದು ಅಂತ ನಂಗೆ ಅವತ್ತೆ ಗೊತ್ತಾಗಿದ್ದು ದಿವಸಕ್ಕೆ ಒಂದ್ಸಲ ನಿನ್ನ ನೋಡಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇಲ್ಲ ನೋಡಿ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಬ್ಬಿ ಬಂದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಾನೆ ವಾವ್ ನಿನಗೆ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ವಾ ಅಷ್ಟು ಸಾಕು ನಂಗೆ ನೀನ್ ಹೇಳ್ತಾ ಇದ್ದೀಯ ಅಂತ ನಾನು ಹೋಗ್ತಾ ಇದ್ದೀನಿ ಓಕೆ ನಿನಗೆ ಬೇಜಾರಿಲ್ಲ ಅಂದ್ರೆ ನಾ ರಾತ್ರಿ ಗುಡ್ ನೈಟ್ ಅಂತ ಮೆಸೇಜ್ ಕಳ್ಸ್ಬೋದಾ ಓಕೆ ಓಕೆ
ಅಕ್ಕ ಒಬ್ಬನೇ ಸಿಕ್ಕವನೆ ಎತ್ಬಿಡ್ಲ ಅವ ನನ್ನ ಬೇಟೆಲೆ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಮೊಬೈಲ್ ಲಾಸ್ಟ್ ನಂಬರ್ 9900 ಕರೆಕ್ಟ್ ಓ ಎಸ್ 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 ಥ್ಯಾಂಕ್ ಯು ಬಂಗಾರು ಥ್ಯಾಂಕ್ ಯು ವೆರಿ ಮಚ್ ಬರಲೆ ಮೂಗ ಹಿಡದ್ರ ಬಾಯಿ ಬೆಡಾಕಬೇಕು ಯಾಕೆನ ನನ್ನ ಹುಡುಗನೇ ಮುಟ್ಟುವಸ್ತೈರ್ಯ ಬಂತೇನ್ರು ಒಬ್ರೊಬ್ರೆ ಸಾಯಿಸಾಕ್ಬಿಡ್ತೀನಿ ಗಂಟು ಬಿಚ್ಚು ನಂದು ಏನು ಮಾತಾಡ್ತಾ ಇದ್ಯಾ ನಾನ್ ನಿನ್ ಹುಡುಗಿನ ಬಂಗಾರು ಹೆದರ್ಕೋಬೇಡ ನಾನ್ ನಿನ್ ಜೊತೆಗಿದ್ದೀನಿ ಧೈರ್ಯವಾಗಿರು ನೀನು ತೆಗದ್ ಬಿಟ್ಟು ಅಂದ್ರೆ ಮುಚ್ಕೊಂಡಿರೋ ಯಾವ ನೀನು ಏ ಬೆಂಕಿ ಜೊತೆ ಸಾರಿಸಾಡ್ತಿದ್ದೀರಾ ಇದ್ರ ಪರಿಣಾಮ ಏನಾಗುತ್ತಂತ ಗೊತ್ತಾ ನಿಮ್ಗೆ ಬಿಡು ನನ್ನ ಬೆಂಕಿನಾ ಬೆಂಕಿ ಚಲೋ ಆತು ತಮ್ಮ ಚಲೋ ಆತು ನೋಡ್ರಪ್ಪ ಅವ ಬೆಂಕಿ ಅಂತ ಅವ ನಿಮ್ಮನ್ ಮುಟ್ಕೊ ಅಂದ್ರ ಸುಟ್ಟು ಕರುಕ್ಲಾಕ್ಬಿಡ್ತಿರುತ್ತಪ್ಪ ಅದಕ್ಕ ಅನ್ಸವಾಸಕ್ಕೆ ಹೋಗ್ಬೇಡ್ರಿ ಜಾಕಿಪ್ಪ ಏನೋ ತಮ್ಮ ಆಕಿ ತುಪ್ಪನ ಚಂದದ ತಮ್ಮ ಜೋಡಿ ಭಾಳ ಚಂದ ನೀವೆಲ್ಲ ಯಾರು ಅಂತ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಇಲ್ಲಿ ನನ್ಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್ ನನ್ನ ಹುಡುಗಿ ಈ ಎಲ್ಲವನ್ನ ಮುಂದ ಯಾವ ಕಣ್ಣೀರಿಗೂ ಬೆಲೆನೇ ಇಲ್ಲ ತಂಗಿ ಯಾಕೆ ಸುಮ್ಮನಳ್ತಾ ಕೂತಿ ಆ ಗಪ್ ಚಿಪ್ ಕೊಂದ್ರು ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ ನನಗೆ ತುಂಬಾ ಭಯ ಆಯ್ತು ಒನ್ಸ್ ಅಗೇನ್ ಈ ಎಲ್ಲವ ಯಾರು ಅವಳ್ಯಾಕೆ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ಲು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಅವತ್ತೇ ಗೊತ್ತಾಯ್ತು ನನ್ನ ಮಗನ ಯಾಕೆ ಕೊಂದ್ಯೋ ಮಗನ ನೋಡಿ ನಾನ್ ನಿಮ್ಮ ಮಗ ತಂಡೆಗೆ ಹೋಗಿಲ್ಲ ಅವನಾಗೆ ನನ್ನ ತಂಡೆಗೆ ಬಂದ ನನ್ನ ಬಂಗಾರು ಬಗ್ಗೆ ಕೆಟ್ಟಾಗಿ ಮಾತಾಡ್ದ ಮಚ್ಚ ಜಿಲೇಬಿ ಬರ್ತೈತ್ ಕಣ್ರು ಹೌದು ಕಣ್ರು ಸಾಕತ್ತಾಗಿದ್ಯಾ ಬರ್ತೀಯಾ ಸ್ವರ್ಗ ಸುಖ ತೋರಿಸ್ತೀವಿ ಬಂದೇ ಬರ್ತಾಳೆ ಖರಾಬಿಗಿದ್ಲಲ್ಲ ನೀನೇನು ಯಾರ ಇವನು ಯಾರೋ ಅನಾಗರಿಕ ಕುಡಿಯೋ ಕಾಸಿಲ್ಲ ಅನ್ಸುತ್ತೆ ಕುಡಿಲಿ ಬಿಡು ತಪ್ಪು ಬಾಯ್ ಅವಳ ಜೊತೆ ಹಂಗ ನಡ್ಕೋಬಾರ್ದಿತ್ತು ಏನ ತಪ್ಪ ಒಂದ ಎರಡ ಸಾವಿರಾರು ತಪ್ಪು ಮಾಡಿದೀವಿ ಏನೋ ಮಚ್ಚ ಅವಳು ಹೋಗ್ತಿದ್ದಾಳೆ ಒಂದ್ಸಲ ಸಾರಿ ಕೇಳ್ಬಿಡಿ ಹ ಮಚ್ಚ ನಾವ್ ಸಾರಿ ಕೇಳ್ಬೇಕಂತೆ ಹೋಗ ಕೇಳಲೆ ಮಚ್ಚ ಹೋಗ ಕೇಳೋ ಬಾಯ್ ಅವಳ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬಿಟ್ಟು ಸಾರಿ ಕೇಳ್ಬೇಕಾಗತ್ತೆ ಎನ್ನಲ್ಲಿ ನಾವು ಹುಡ್ಕೊಂಡು ಹೋಗಿ ಸಾರಿ ಕೇಳ್ಬೇಕಾ ಹ್ಮ್ ಅಯ್ಯೋ ನಿನ್ನ ಏನೋ ನಿನ್ನೆ ಸಾರಿ ಓಕೆ ಸಾರಿ ಓಕೆ ನೋಡ್ದ ಮಚ್ಚ
ಮೋಸ್ಟ್ಲಿ ಅವರು ಜ್ಞಾನ ತಪ್ಪಿ ಬಿದ್ದಿದ್ರು ಅನ್ಸುತ್ತೆ. ಸ್ಪಾಟ್ ಔಟ್, ಸ್ಪಾಟ್ ಔಟ್, ಇಸ್ ಡೆಡ್. ಮಗನ, ನನ್ನ ಮುಂದನ ಕೂತು ನನ್ನ ಮಗನ್ನ ಕೊಂದೇನಿ ಅಂತ ಧೈರ್ಯವಾಗಿ ಹೇಳಕತ್ತಿಯಲ್ಲ, ಎಷ್ಟಿರ್ಬೇಕ್ಲೆ ನಿನ್ನ ತಾಕತ್ತು? ಕರೆ ಹೇಳ್ಬೇಕು ಅಂದ್ರೆ ನಿನಗ್ ಒಂದಲ್ಲಪ್ಪ ಎರಡೆರಡು ಗುಂಡಿಗೆ ಆದವು. ಏ, ಅಂಥ ತಪ್ಪು ನನ್ನ ಮಗ ಏನ್ಲೆ ಮಾಡಿದ್ದ ಕೊಲ್ಲೋ ಅಂಥದ್ದು? ಏನೋ ಬಾಯಿ ಚಪ್ಪಲಕ್ಕೆ ಒಂದು ಮಾತಂದಿರ್ತಾನ, ಅಷ್ಟು ಕಾಯಿಗೆ ಜೋಡಿ ಅವ ಮಕ್ಕಬಿಟ್ಟಿದ್ದೇನ? ನನ್ನ ಹುಡುಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾ ಸುಮ್ಮನಿರಲ್ಲ. ಅದಲ್ಲ ಮಗನ, ಈ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೀನು ಪಾಪ ಅದ್ ಎಷ್ಟು ನೊಂದ್ಕೋತಿ, ಎಷ್ಟು ಒದ್ದಾಡ್ತಿ. ನನಗ ಬೇಕಾದ್ದು ಅದ ಮಗನ. ಏ, ಇಕ್ಕಿಗೋಸ್ಕರ, ಒಂದ್ ಹೆಣ್ಣಿಗೋಸ್ಕರ ನನ್ನ ಮಗನ ಮ್ಯಾಗ್ ಕಳ್ಬಿಟ್ಟೆ ಚಾಂಡಾಳ. ಈಗ ಮ್ಯಾಗ್ ಹೋಗಿರೋ ನನ್ನ ಮಗ ಒಬ್ಬನೇ ಅದನ, ಬೇಜಾರಾಗಂಗಿಲ್ಲ ಅವ್ಗೆ. ಅದಕ್ಕ ಈಕಿನ ಮ್ಯಾಗ್ ಕಳಿಸ್ತೀನಿ, ಆಮ್ಯಾಗ ನಿನ್ನನ್ನು ಮ್ಯಾಗ್ ಕಳಿಸ್ತೀನಿ. ಮೂರು ಜನ ಒಟ್ಟು ಕೂತು ಮ್ಯಾಗೆ ಲವ್ ಮಾಡ್ರಲ್ಲ, ಮಾಡ್ರಿ. ನೋಡು, ನಿನಗೆ ನನ್ ಮೇಲೆ ಸಿಟ್ಟಿದೆ, ನನ್ ಮೇಲೆ ತೋರ್ಸು. ನನ್ನ ಹುಡುಗಿನ ಬಿಟ್ಬಿಡು, ಅವಳಿಗೇನಾದ್ರೂ ಆದ್ರೆ ನೀನ್ ಎಷ್ಟೇ ಜನ್ಮ ಎತ್ತಿ ಬಂದ್ರು ನಾನಿನ ಬದುಕೋಕ್ ಬಿಡಲ್ಲ. ಆತು ಬಿಡಲೆ ತಮ್ಮ ಬಚ್ಚ, ಅದು ಒಂದ್ ಕೈ ನೋಡ್ರ ಆತು ಬಿಡು. ಆಹಾ, ನನ್ನ ಮಗ ಆಸೆ ಪಟ್ಟಿದ್ದು ಬಾಳ ಖರೆ ಅದ. ಹುಡುಗಿ ಚಂದ ಅದಡ. ಏಯ್, ನೋಡು, ನನ್ನ ಹುಡುಗಿ ತಂದೆಗೆ ಹೋಗ್ಬೇಡ, ಬಿಟ್ಬಿಡು ಅವಳನ್ನ. ಪ್ಲೀಸ್ ಅಮ್ಮ, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ, ಬಿಟ್ಬಿಡಿ, ಬಿಟ್ಬಿಡು ಅವಳನ್ನ. ನಾನು ಏನು ಮಾಡ್ಬಿಡಿ ಪ್ಲೀಸ್. ಅಯ್ಯೋ, ನೀನು ಅಯ್ಯಾ. ಡಾರ್ಲಿಂಗ್, ನೋಡಕ್ಕೆ ಇಷ್ಟೊಂದು ಕ್ಯೂಟ್ ಆಗಿದ್ಯಾ, ಯಾಕೆ ಈ ತರ ನಾಟಿ ಕೆಲ್ಸ? ಹುಷಾರ್. ಅವನು ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಅವ್ರು ಸಾಯಿಸ್ಬಿಡ್ತಾರೆ. ಏನೋ ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಆಗಿದ್ ಯಾರಿಂದ? ಇವನಿಂದ. ಇಲ್ಲಿ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲ. ಬಾಯಿ ಮುಚ್ಕೊಂಡ್ ಬಾ. ಅವನನ್ನು ಬಿಡ್ಸೋಣ ಅಂತ ಹೇಳ್ದೆ, ಆದ್ರೆ ಅಭಿ ಬೇಡ ಅಂತ ನನ್ನನ್ನು ಕರ್ಕೊಂಡು ಹೋದ. ಅಭಿ, ಅಭಿ ಪ್ಲೀಸ್, ಅಭಿ, ಅಭಿ. ಅಭಿ, ಅವ್ನು ತಪ್ಪು ಮಾಡಿದ ನಿಜ, ಆದ್ರೆ ಅದು ಒಂದ್ ಜೀವ ತಾನೇ. ನಮಗ್ ಗೊತ್ತಿದ್ ಗೊತ್ತಿದ್ ಒಂದ್ ತಪ್ಪು ಮಾಡಿದ್ರೆ ಹೇಗ್ ಅಭಿ? ಪ್ಲೀಸ್ ಅಭಿ, ಅವನು ಕರ್ಕೊಂಡು ಹೋಗೋಣ. ಸ್ವಲ್ಪ ಅರ್ಥ ಮಾಡ್ಕೋ, ಬಾಯಿ ಮುಚ್ಕೊಂಡ್ ಬಾ. ಅಭಿ ಪ್ಲೀಸ್, ನನ್ ಮಾತು ಕೇಳು. ಆ ಹುಡ್ಗಂಗ್ ಏನಾದ್ರು ಮಾಡಿದ್ರ? ನನ್ ತಲೆನ ಕತ್ತರಿಸ್ಬಿಟ್ರು, ನನ್ ತಲೆನ ಕತ್ತರಿಸ್ಬಿಟ್ರು. ಇವನ್ ಯಾವನು ಸೈಕ್ ನಮ್ಗ ತಲೆ ಕತ್ತರಿಸಿದ್ರು ಅಂತ ಕತೆ ಹೇಳ್ತಾ ಕೂತಿ ನೋಡಿದ್ರು ಪಕ್ಕದಲ್ಲೇ ಇದ್ದಾನೆ. ನಿಲ್ಲೋ, ಯಾಕೆ ಓಡ್ತಿದ್ಯಾ?
ಏನಾಯ್ತು? ಯಾವ ಕೂತ್ಕೊಂಡೆ? ಅಲ್ಲಿ ಬೆಕ್ಕೆ ಎದುರಿಸ್ತಾ ಬೆಕ್ಕೆ ನೋಡಿ ಭಯ ಪಡ್ತಿದ್ಯಾ? ಇಲ್ಲ, ಅದು ತುಂಬಾ ಹಾರಿಬಲ್ ಆಗಿತ್ತು. ಅದಕ್ಕೆ ನಾನು ನೋಡಿದೆ. ಒಂದ್ ನಿಮಿಷ ತಡಿ ನೋಡು, ಇಷ್ಟು ದೊಡ್ಡ ಹುಡುಗಿ ಆಗಿ ಬೆಕ್ಕಿಗೆಲ್ಲ ಹೆದರ್ಕೊಂಡ್ರೆ ಜನ ನಗ್ತಾರೆ. ಹಾಗಲ್ಲ, ಅದಕ್ಕೆ ನಾನು ನೋಡಿದೆ. ಈಗ ಒಂದ್ ಕೆಲಸ ಮಾಡು, ನೀನ್ ಹೋಗಿ ಫ್ರೆಶ್ ಅಪ್ ಆಗು, ಎಲ್ಲ ಸರಿ ಹೋಗುತ್ತೆ. ಹೋಗು ಜಾಣ ಹೋಗು. ಈ ಹುಡುಗಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯ ಪಡ್ತಾಳಲ್ಲ. ಅಪ್ಪ ಚಿನ್ನು, ನೀನ್ ಯಾಕಪ್ಪ ಇಲ್ಲಿ ಗರಡ್ಗಂಬ ತರ ನಿಂತಿದ್ಯಾ? ಅಲ್ಲ ಅಕ್ಕ, ಅವಳೇನಾದ್ರೂ ಮತ್ತೆ ಹೆದರ್ಕೊಂಡ್ರೆ ಧೈರ್ಯ ಹೇಳಣ ಅಂತ. ಹೌದಾ? ಅವಳು ಧೈರ್ಯ ಹೇಳಕ್ ನಾನು ಇದ್ದೀನಿ. ನಿಂಗ್ ಲೇಟ್ ಆಯ್ತು ತಾನೆ? ಹೊರಡು ಫಸ್ಟ್. ಲೇಟ್ ಆಯ್ತಾ? ಎಲ್ಲಿಗೆ? ಲೋ, ನಿನ್ನೆ ಹೇಳ್ದಿಲೋ ನಾಳೆ ಬೆಳಿಗ್ಗೆ ಇಂಟರ್ವ್ಯೂ ಇದೆ, ಲೇಟ್ ಆಗುತ್ತೆ ಅಂತ. ಹೋಗೋ. ಅಯ್ಯೋ, ನಾನು ತಮಾಷೆನಕ ಮಾಡಿದ್ದು, ನೀನ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ನಾನು ಸೀರಿಯಸ್ ಆಗಿ ತಗೊಂಡಿರೋದು? ಹೋಗ ಫಸ್ಟ್. ಅಕ್ಕ ಸುಮ್ನೆ, ಅಕ್ಕ ಅಂತೆ ಅಕ್ಕ. ನನ್ನ ಲೈಫ್ಗೆ ದೊಡ್ಡ ಇಬ್ರು ಮಧ್ಯ ನಾನು ಕರ್ಮ. ಬಂದ್ಯಾಮ್ಮ, ನೀನ್ ಹೆದರ್ಕೊಳ್ಳೋದಲ್ದೆ ನನಗೂ ಗಾಬರಿ ಮಾಡಿದ್ಯಲ್ಲ. ಅದಕ್ಕೆ ಆ ಬೆಕ್ಕು ತುಂಬಾ ಭಯಂಕರವಾಗಿತ್ತು. ಅದಕ್ಕೆ ಅದ್ರ ಕಣ್ಣು ಬೆಂಕಿ ತರ ಕಾಣಿಸ್ತಾ ಇತ್ತು, ತುಂಬಾ ವಿಚಿತ್ರವಾಗಿತ್ತು. ಆ ತರ ಬೆಕ್ಕು ನಾನು ಎಲ್ಲೂ ನೋಡಿಲ್ಲ. ಅದಕ್ಕೆ ಹೌದಾ? ಅಯ್ಯೋ, ನಾನ್ ಮದ್ವೆ ಆಗಿ ಬಂದಾಗ ನೀನ್ ಬೋರ್ಡಿಂಗ್ ಅಲ್ಲಿ ಇದ್ಯಲ್ಲ, ಆಗ ನಮ್ಮನೆಗೆ ಒಂದ್ ಬೆಕ್ ಬರ್ತಿತ್ತು ಅಂತ ನಿಂಗ್ ಹೇಳಿದ್ದೆ. ಅದ್ ಯಾವಾಗ್ಲೂ ನನ್ ಹಿಂದೆ ಮುಂದೆನೆ ಸುತ್ತಾಡ್ತಿತ್ತಪ್ಪ. ಆಮೇಲೆ ಆ ಬೆಕ್ ಎಲ್ ಹೋಯ್ತೋ ಏನೋ ಗೊತ್ತಾಗ್ಲಿಲ್ಲ. ನೀಂಗ್ ಅದನ್ ಹೇಳಿದ್ದೆ ನೆನ್ಪಿದ್ಯಾ? ಹಾ, ಅದೇ ಬೆಕ್ ಇವಾಗ ವಾಪಸ್ ಬಂದಿದೆ. ಅದೆಷ್ಟು ಗುಂಡುಗುಂಡುಕಾಗಿದೆ ಗೊತ್ತಾ? ಅದನ್ ನೋಡಿ ನೀನ್ ಭಯ ಪಟ್ಟಿರ್ಬೇಕ ಅಷ್ಟೇನೆ. ಇಷ್ಟೊತ್ತರ್ಗೂ ಇಲ್ಲೇ ಎಲ್ಲೋ ಓಡಾಡ್ಕೊಂಡಿತ್ತು ಕಣೆ, ಈಗೆಲ್ಲೋ ಹೋಗಿದೆ. ಸೂಜಿ ನೋಡು, ಅಲ್ಲಿ ಬರ್ತಾ ಇದೆ ಬೆಕ್ಕು ಕಣೆ. ನೋಡು ಎಷ್ಟು ಮುದ್ದಾಗಿದೆ ಅಲ್ವಾ ಅದು. ಏಯ್, ಬೆಳಗ್ಗೆಯಿಂದ ಎಲ್ಲೋ ಹೋಗಿದ್ದೆ ನೀನು? ಹೊರಗಡೆ ಹೋಗ್ಬೇಡ ಅಂತ ಹೇಳಿಲ್ವಾ? ಬಾರೋ ಇಲ್ಲಿ, ಹಾಲಾಗ್ತೀನಿ. ಬಾ 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 ಬಾ, ನೋಡು ಹಾಲಾಗ್ತಾ ಇದ್ದೀನಿ. ಹಲೋ, ಹೇಳ್ರಿ. ನಾನು ಬರ್ತೀನಿ. ಕೇಳಿಸ್ತಿಲ್ಲ, ಜೋರಾಗಿ ಹೇಳಿ. ಡಾಕ್ಯುಮೆಂಟ್ಸ್? ಅಯ್ಯೋ, ಈಗ ಹೇಳಿದ್ ನಾನೇನ್ ಮಾಡ್ಲಿ? ಸಾರಿಕಾ ಒಬ್ಳೆ ಮನೇಲಿ ಇರ್ತಾಳಲ್ಲ. ಆಯ್ತು ಬಿಡಿ, ಹಾಗೆ ಮಾಡ್ತೀನಿ. ನೋಡೆ, ನಿಮ್ಮಣ್ಣ ಅದ್ ಯಾವ್ದೋ ಡಾಕ್ಯುಮೆಂಟ್ಸ್ ಮರ್ತೋಗ್ಬಿಟ್ಟಿದಾರಂತೆ. ಹೇಗಾದ್ರೂ ಮಾಡಿ ತಲುಪಿಸ್ತಿದ್ದಾರೆ. ನೀನ್ ಒಬ್ಳೆ ಇದ್ಯಾ? ನಾನ್ ಹೋಗಕ್ಕಾಗಲ್ಲ. ಸರಿ, ನಾನು ಹೊರಡ್ತೀನಿ. ಇನ್ ನೋಡೋ, ಇವ್ರ ಯಾವ್ದೋ ಡಾಕ್ಯುಮೆಂಟ್ಸ್ ಮರ್ತೋಟೋಗಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ಪಾಪ ಇವಳೊಬ್ಳೆ ಮನೇಲಿದ್ದಾಳೆ. ಅದಕ್ಕೆ ನೀ ಹೋಗಬಾರಾ? ಹಾ, ನೋ ಚಾನ್ಸ್, ನನಗೆ ಬೆಳಗ್ಗೆನೇ ಕೆಲಸ ಇದೆ. ಅಯ್ಯೋ, ಅಟ್ ಲೀಸ್ಟ್ ಮನೇಲಿರು ನೀನು. ನೋ ನೋ ನೋ, ನನ್ನ ಕೈಲಿ ಆಗಲ್ಲ. ಎಂತ ಪಾಪಿನೋ ನೀನು. ನಿನ್ ಫ್ರೆಂಡ್ ಅಂಜಲಿ ಇದ್ದಾಳಲ್ಲ, ಅವಳಗ್ ಫೋನ್ ಮಾಡು, ಅವಳೇ ಬರ್ಲಿ. ಯಾವುದಕ್ಕೂ ಪ್ರಯೋಜನ ಇಲ್ಲ ನೀನು. ಹಲೋ ಅಂಜಲಿ. ಹೇ ಸಾರಿಕಾ, ಏನೇ ಎಷ್ಟ್ ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ಹೇಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಅಣ್ಣ, ದೊಡ್ಡಣ್ಣ, ಅಕ್ಕ ಎಲ್ಲ ದೇವಸ್ಥಾನಕ್ ಹೋಗಿದ್ದಾರೆ. ಈಗ ಅಕ್ಕೇನು ಹೋಗ್ತಿದ್ದಾರೆ. ಮನೇಲಿ ನಾನ್ ಒಬ್ಳೆ ಇರ್ಬೇಕು, ಭಯ ಆಗುತ್ತೆ. ಬರ್ತ್ಯಾ? ಸರಿ. ಏನ್ ಹೇಳಲ್ಲಮ್ಮ? ಅವ್ರ ಮನೆಯವ್ರನ್ನ ಕೇಳಿ ಹೇಳ್ತೀನಿ ಅಂದ್ಲೋದ್ಕೆ. ಈಗ ತಾನೇ ಮದ್ವೆ ಆಗಿದೆ, ಬರ ಡೌಟ್ ಅನ್ಸುತ್ತೆ. ಸರಿ, ನಾನು ಹೊರಡ್ತೀನಿ. ಲೋ ಚಿನ್ನು, ಪ್ಲೀಸ್ ನನ್ ಮಾತು ಕೇಳು. ಯಾಕೆ ಈ ತರ ಮಾಡ್ತೀಯಾ ನೀನು? ಏನ್ ಮಾಡ್ಲಿ ನಾನು. ಅಂಜಲಿ ಕೇಳು. ಹಲೋ, ಕೇಳು ಅಂಜಲಿ. ಸರಿ ಸರಿ, ಥ್ಯಾಂಕ್ಸ್ ಕಣೆ, ಥ್ಯಾಂಕ್ ಯು ಸೋ ಮಚ್. ಏನಂತಮ್ಮ? ಅದಕ್ಕೆ ಅವಳು ಅವ್ರ ಮನೆಯವರು ಇಬ್ರು ಬರ್ತಾರಂತೆ. ಸದ್ಯ ಒಳ್ಳೇದಾಯ್ತು, ನಾನ್ ನೆಮ್ಮದಿಯಾಗಿ ಹೋಗಿ ಬರ್ತೀನಿ. ಸರಿ ಸರಿ, ಆಯ್ತು ಬಿಡು. ನಿನ್ಗೆ ಯಾಕೆ ಬೇಜಾರು? ನಾನು ಇರ್ತೀನಿ. ಅಪ್ಪ ನೀನ್ ನಾಟಕ ಎಲ್ಲ ಸಾಕು, ನೀನ್ ಹೆಲ್ಪ್ ಬೇಡ, ನೀನ್ ಹೋಗು. ಇರ್ತೀನಿ ಬಿಡಕ್ಕ. ಲೋ ಹೇಳಕ್ಕ, ನೀನ್ ಹೆಲ್ಪ್ ಹೋಗ್ತಿದ್ದಾಳೆ, ನಾನು ಬರಕ್ಕಾಗಲ್ಲ ಕಣ.
ಎಲ್ಲಿ ಇವಳು? ಎಲ್ಲಮ್ಮ ನಿನ್ ಫ್ರೆಂಡು, ನಂಗೆ ಲೇಟ್ ಆಗ್ತಿದೆ. ಬರ್ತೀನಿ ಅಂದ್ಲು ಅದಕ್ಕೆ. ಅಯ್ಯ, ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ಯಾ, ಲೇಟ್ ಆದ್ರೆ ನೀನ್ ಹೊರಡು, ಪಾಪ ಅವ್ರು ಕಾಯ್ತಿರ್ತಾರೆ. ನಾನಿರುವಾಗ ಯಾಕ್ ಭಯ? ಅಪ್ಪ ನೀನ್ ಇದೆಯಾ ಅನ್ನದೆ ನನ್ ದೊಡ್ಡ ಭಯ, ಸುಮ್ನೆ ಬಿದ್ಕೋ. ನಮ್ ಹುಡುಗಿ ಮುಂದೆನೇ ಮಾನ ಕಳಿತಾಳ. ಹಾಯ್. ಹಾಯ್. ಹಲೋ, ಬನ್ನಿ ಒಳಗಡೆ. ಚೆನ್ನಾಗಿದ್ಯಾ? ಹುಷಾರು. ಇವ್ರು ನಮ್ಮ ಅತ್ತೆ. ನಮಸ್ತೆ. ಅವರು ನಮ್ಮ ಅತ್ತೆ ತಮ್ಮ. ಹಾಯ್. ಹಾಯ್. ಮನೆಯಲ್ಲಿ ನಿನ್ ಫ್ರೆಂಡ್ ಒಬ್ಬಳೇ ಇರ್ತಾಳೆ ಅಂತ ಹೇಳ್ದೆ. ಇಲ್ಲ ಇಲ್ಲ, ನಾಳೆ ಅವನಿಗೆ ಇಂಟರ್ವ್ಯೂ ಇದೆ, ಹೊರಟೋಗ್ತಾನೆ. ಅದಕ್ಕೆ ನಿಮ್ಮಿಬ್ರನ್ನ ಕರ್ಸಿದಷ್ಟೇ. ಅವ್ರು ಕೇಳತ್ರ ಏನೋ. ಹೋಗ್ ಬ್ಯಾಕ್ ತಗೊಂಬರ. ಹೋಗ. ನೋಡಮ್ಮ, ಒಂದೆರಡ್ ಮೂರ್ ದಿನ ನಾನು ಹೋಗಿ ಬಂದ್ಬಿಡ್ತೀನಿ. ಇವಳು ಯಾಕೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡ್ತಿದ್ದಾಳೆ. ಒಂಚೂರು ಹುಷಾರು. ಅಕ್ಕ ನೀವೇನು ಟೆನ್ಷನ್ ತಗೋಬೇಡಿ, ನೀವು ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಈ ಮನೇಲಿ ಹೂವು, ಫ್ರೂಟ್ಸು, ಸ್ವೀಟ್ಸ್ ಎಲ್ಲ ಇದೆಯಾ? ಅದೆಲ್ಲ ಯಾಕಪ್ಪ ನಿಮಗೆ? ಅರುಣ್ ಸರಿ ಬರ್ತೀನಿ ನಾನು. ಹುಷಾರು ಕಣೆ, ಭಯ ಪಡ್ಬೇಡ, ಹೋಗಿ ಬನ್ನಿ. ಅಪ್ಪ ಬಾ. ಮನೆ ವಾತಾವರಣ ಏನೋ ಸೂಪರ್ ಆಗೇ ಇದೆ. ನಾನ್ ಅನ್ಕೊಂಡಿರೋದನ್ನ ಇಲ್ಲಿ ಮಾಡ್ಕೊಳ್ಳೋದಂತೂ ಫಿಕ್ಸ್. ಏನಿಲ್ಲ, ಹೋಗ್ ಹೋಗ್ ಹೋಗು, ಬರ್ಲೇ ಬೇಡ, ಹೋಗು ಬಾ. ಬಾಯ್. ಅಲ್ಲರಿ, ಹಾವು, ಜಿರಳೆ, ಹಲ್ಲಿ ಇದಕ್ಕೆಲ್ಲ ಎದ್ರಕೊಳ್ಳೋದು ನೋಡಿದೀನಿ. ನೀವೇನ್ರಿ ಬೆಕ್ಕಿಗೆ ಎದ್ರಕೊಂತ ಇದ್ದೀರಾ? ಅದು ಬೇರೆ, ಬೆಕ್ಕು ಕನ್ನಡಿ ಹೊಡ್ಕೊಂಡು ಬಂತು ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೋಸ್ಟ್ಲಿ ನಿಮ್ ಭ್ರಮೆ ಇರ್ಬೇಕು. ಇಲ್ಲ ಇಲ್ಲ, ಅದ್ ಕನ್ನಡಿ ಹೊಡ್ಕೊಂಡು ಬಂತು, ನಾನು ನೋಡ್ದೆ. ಕನ್ನಡಿ ಹೊಡ್ಕೊಂಡ್ ಬಂತ? ನಾನು ನೋಡ್ದೆ. ಮತ್ ಹೇಳ್ರಿ, ಕನ್ನಡಿ ಹೊಡೆದಾಗ ಎಲ್ಲ ಹಾಗೆ ಇದೆ? ಇಲ್ಲ, ಬೆಕ್ಕು ಮಾಯ ಆಗೋಯ್ತು, ಕನ್ನಡಿನೂ ಸರಿ ಹೋಗ್ಬಿಡ್ತಾ? ಇಲ್ಲ, ನಾನು ನೋಡ್ದೆ. ಅದೇ ಹೇಳದ್ನಲ್ಲ, ಭ್ರಮೆ ಭ್ರಮೆ. ಸರಿ ಹೋಗ್ಲಿ ಬಿಡು, ಬಾರೆ ಅಂಜು. ಅಲ್ಲಿಂದ ಬೆಕ್ಕು ಅಷ್ಟಕ್ಕೆಲ್ಲ ಹೆದರ್ಕೋತಾರ? ಸೋ ಎನ್ನೇರೆ ಸೋ ಬಾನ ಎನ್ನೇರೆ, ಸೋ ಎನ್ನೇರೆ ಸೋ ಬಾನ ಎನ್ನೇರೆ, ಸೋ ಎನ್ನೀರೆ ಸೋ ಬಾನ ಎನ್ನೀರೆ, ಸೋ ಎನ್ನೀರೆ ಸೋ. ಏನ್ರಿ ಇದು, ಏನ್ ಮಾಡ್ತಿದ್ದೀರಾ? ಮದುವೆ ಆದ ಹೊಸದ್ರಲ್ಲಿ ಎಲ್ಲಾ ಗಂಡಂದ್ರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತಾ ಇದ್ದೀನಿ. ಇವತ್ತು ನೋಡಕ್ಕೆ ಒಳ್ಳೆ ರಸಗುಲ್ಲ ಕಂಡು ಕಾಣ್ತಾ ಇದೆಯಲ್ಲ ಚಿನ್ನ. ನೋಡಿ ಅದನ್ನೆಲ್ಲ ಇಲ್ಲಿ ಇಟ್ಕೋಬೇಡಿ. ಇಲ್ಲಿ ಇಟ್ಕೋಬಾರ್ದ? ಇನ್ನೊಲ್ಲಿ ಇಟ್ಕೋಬೇಕು. ಅದೇನಿದ್ರು ನಮ್ಮ ಮನೆಯಲ್ಲಿ. ನಿನಗೂ ನಿಮ್ಮ ಅಪ್ಪನಿಗೂ ನಾನೇನು ಕಾಟು ಥರ ಕಾಣ್ತೀನಿ ರೇ? ಆಹಾ, ನಿಮ್ಮಪ್ಪ ಬೇಡ ಬೇಡ ಅಂದ್ರೂ ಆಷಾಢದ ಅವಸರದಲ್ಲಿ ಮದುವೆ ಮಾಡ್ದ. ಮದುವೆ ಆಗಿ ಮೂರೇ ದಿನಕ್ಕೆ ಆಷಾಢಕ್ಕೆ ಗಂಡೆಂಟಿ ಸೇರಬಾರ್ದು ಅಂತ ನಮ್ಮಿಬ್ಬರನ್ನ ದೂರ ಮಾಡ್ದ. ನನ್ನ ದುರಾದೃಷ್ಟಕ್ಕೆ ಈ ವರ್ಷ ಎರಡು ತಿಂಗಳು ಆಷಾಢ ಬಂತು. ಹಂಗ ಹಿಂಗ ಎರಡು ತಿಂಗಳು ತಡ್ಕೊಂಡಿದ್ದೆ. ಕಳಿತಪ್ಪ ಅಂತ ಉಸಿರು ಬಿಟ್ಟು ಹೊಸ ಮನೆಗೆ ಹೆಂಡ್ತಿನ ಕರ್ಕೊಂಡು ಹೋಗೋಣ ಅಂತ ಮನೆ ಮಾಡಿದ್ರೆ ನಿನ್ನ ಇಡೀ ಕಾಂದಾನೆ ಒಂದು ವಾರ ಚಾಂಡ ಊರಿದ್ರು. ಅವರು ತೊಲಗಿದ್ರಪ್ಪ ಅಂತ ಹೂ ತಗೊಂಡು ಪ್ರೀತಿಯಿಂದ ನಿನ್ನ ಹತ್ರಕ್ಕೆ ಬಂದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಳೆ, ಅವ್ಳು ನನಗೆ ಹೋಗ್ಲೇಬೇಕು ಅಂತ ನಾಟಕ ತೆಗ್ದೆ. ಪಾಪ ಹೆಂಡ್ತಿ ಮನ್ಸು ನೋಯಿಸ್ಬಾರ್ದು ಅಂತ ನೀನ್ ಹೇಳ್ದಂಗೆ ಇಲ್ಲಿಗೆ ಬಂದೆ. ಇಲ್ಲಾದ್ರೂ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಅದಕ್ಕೂ ತಣ್ಣೀರು ಸುರಿತಾ ಇದ್ದಲ್ಲೇ.
ಇವತ್ತಾಗಿದ್ದಾಗ್ಲಿ ಗಂಡ ಅನ್ಕೊಂಡ್ರೆ ಫಸ್ಟ್ ನೈಟ್ ಆಗುತ್ತೆ, ವಿಲನ್ ಅನ್ಕೊಂಡ್ರೆ ರೇಪ್ ಆಗುತ್ತೆ. ಐ ಡೋಂಟ್ ಕೇರ್. ರೀ ಬೇಡ ರೀ, ನಂಗೆ ಹೆಂಗೆಂಗೋ ಆಗುತ್ತೆ. ನನಗೂ ಹೆಂಗೆಂಗೋ ಆಗ್ತಿದೆ. ಅಂಜು ಕಿಸ್ ಕೊಡ. ನಾನ್ ಕೊಡಲ್ಲ. ಪ್ಲೀಸ್ ಕೊಡ. ಐ ಲವ್ ಯು ಅಲ್ವಾ. ಕಿಸ್ ಕೊಡ್ಬೇಕಾ? ಏನೇನು ಬೆಕ್ಕಾ ಬೇತಾಳನ ಅಷ್ಟೊಂದು ಭಯಂಕರವಾಗಿತ್ತಲ್ಲೇ. ನಾನೇ ಈ ರೇಂಜಿಗೆ ಎದ್ರಿಕೊಂಡಿದ್ದೀನಿ ಅಂದ್ಮೇಲೆ ನಿನ್ ಫ್ರೆಂಡ್ ಎದ್ರಿಕೊಳ್ದೆ ಇರ್ತಾಳ? ಎಲ್ಲೋಯ್ತೇನು ನನ್ನ ಮಗನ್ ನನ್ನ ಫಸ್ಟ್ ನೈಟ್ ಹಾಳು ಮಾಡ್ತೇನೋ ಬಂದೇನು. ಅಂಜು ಕೊನೆಗೆ ಹೋಗ್ಬೇಕು ಓಡಿಸ್ಬಿಟ್ಟೆ ಕಣೆ. ಈಗ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ. ಐ ಆಮ್ ಫಿಟ್ಟಿಂಗ್ ಫೈನ್. ಎಲ್ಲಿದ್ಯಾ ನನ್ನ ಅಂಜು? ಹೇಯ್ ಡೌ ಮಾಡ್ತಿದ್ಯ ತಾನೆ? ಅಚ್ಚಿ ಕುಚ್ಚಿ ಕುಚ್ಚಿ. ನೋ ನೆಟ್ವರ್ಕು ಅಂಜು. ಏಯ್ ಅಂಜು, ನಮ್ಮನ್ನು ಇವಾಗ ಯಾರು ಡಿಸ್ಟರ್ಬ್ ಮಾಡಲ್ಲ ಕಣೆ. ಯಾರು ಇಲ್ಲ ಕಣೆ ಇವಾಗಲೇ. ಆ ಬೆಕ್ಕನ್ನು ಓಡಿಸ್ಬಿಡ್ತೀನಿ ಇದಳೆ. ಅಂಜು ಅಂಜು, ಇವತ್ತು ನನ್ನ ಫಸ್ಟ್ ನೈಟ್ ಹೋಗೇನಾ? ಯವ್ವಾ ಏನಾಯ್ತು? ಆ ಬೆಕ್ಕು ನನ್ನ ಸಾಯಿಸ್ತೀನಿ ಅಂತ ಸನ್ನೆ ಮಾಡ್ತಿದೆ. ಸಾರಿಕಾ, ದಿಸ್ ಇಸ್ ಟೂ ಮಚ್. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಅಬ್ಬಿ, ನಾನು ನಿನಗೆ ಸುಳ್ಳು ಹೇಳ್ತೀನಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅಬ್ಬಿ ಸರಿ, ಬಾ ತೋರಿಸು. ಅಬ್ಬಿ, ಅದೇನೋ ಸಿಗ್ನಲ್ ಮಾಡ್ತಿತ್ತು ಅಬ್ಬಿ. ಸಾರಿಕಾ, ಏನು ಹೇಳ್ತಾ ಇದೀಯಾ? ಅಬ್ಬಿ, ಅದು ಸಿಗ್ನಲ್ ಮಾಡ್ತಾ ಅಬ್ಬಿ. ನನ್ನ ಕೊಲೆ ಮಾಡ್ತಾ ಇದೆ, ಹಾಲು ಕುಡಿತಾ ಇದೆ. ಇಲ್ಲ ಅಬ್ಬಿ, ನೋಡು ಅವತ್ತು ಅವತ್ತು. ಸಾರಿಕಾ, ಯಾಕೆ ನಿಮ್ಗೆ ಏನಾಗಿದೆ? ಹೇಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚು ಚಿತ್ರ ಆಡ್ತಾ ಇದ್ಯಾ? ಅಲ್ಲ ಅಬ್ಬಿ, ಬೇಕಂತೆ ಅದಂತೆ ಇದಂತೆ, ಬೇಕು ಹಾಲು ಕುಡಿದಿ ಏನ್ ಮಾಡ್ತೆ? ನೋಡಿ ಏನ್ ಮಾಡ್ದೆ, ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರ್ಲಿ. ಆಫ್ಟರ್ ಆಲ್, ಒಂದು ಲ್ಯಾಪ್ಟಾಪ್ ಬಿದ್ದಿದ್ದಕ್ಕೆ ಇಷ್ಟು ಫೀಲ್ ಮಾಡ್ತಿದ್ಯಲ್ಲ, ನನ್ನ ಭಾವನೆಗಳು ನಿನಗೆ ಅರ್ಥ ಆಗ್ತಿಲ್ವಾ? ಇಷ್ಟೇ ಇಷ್ಟೇ ನಿಮ್ಮ ಪ್ರೀತಿ. ಐ ಹೇಟ್ ಯು. ಇನ್ ಮುಂದೆ ನನ್ನನ್ನು ಮಾತಾಡಿಸ್ಬೇಡ. ಮುದ್ದಿನ ಸುಂದರಿಯೇ, ಈತಕ್ಕೆ ನಂದಿರುವೆ, ಇರುವೆ ಹೀಗೆ ಜೊತೆಗೆ ನಿನ್ನ ನೆರಳಿನ ಹಾಗೆ. ನೀನಿರು ಚಿಂತಿಸದೆ ಓ ಜೀವವೇ,
ನಾ ಕಾಯುವೆ ನಿನ್ನ ಕಾಪಾಡುವೆ. ನಿನ್ನಲ್ಲಿ ಬೇಸರ ನಗುವಂದನು ನೀ ತೋರಿಸು, ನಿನ ಕಾಡುವ ಈ ಹುಚ್ಚು ಯೋಚನೆ ಬರದೂರಿಗೆ ನೀ ಓಡಿಸು. ಈ ನನ್ನ ನೋವು ನೀ ನಿತ್ಯ ಸಾವು ನಾ ಕಾಣುವಾಗ ಉಸಿರಂತೆ ನೀನೆ ಬೇಕಾಗಿದೆ. ಮುದ್ದಿನ ಸುಂದರಿಯೇ ಏತಕ್ಕೆ ನಂದಿರುವೆ, ಇರುವೆ ಹೀಗೆ ಜೊತೆಗೆ ನಿನ್ನ ನೆರಳಿನ ಹಾಗೆ ನೀನಿರು ಚಿಂತಿಸದೆ.
ಅಭಿ ಸರಿಕಾ ಅಭಿ ಏನ್ ಸರಿಕಾ ನನಗೆ ಭಯ ಆಗ್ತಾಯಿದೆ ಅಭಿ ಭಯ ಏನಕ್ಕೆ ನಾನು ಇಲ್ವಾ ಸರಿಕಾ ಸರಿಕಾ ಏನಾಯ್ತು ಯಾಕೆ ಹಿಂಗ್ ಕೂಗ್ತಾ ಅಂಜಲಿ ಅಂಜಲಿ ನಂಗೆ ಭಯ ಆಗ್ತಾ ಇದೆ ಅಂಜಲಿ ಇಲ್ಲಿ ಏನೋ ನಡೀತಾ ಇದೆ ಅನ್ಸ್ತಾ ಇದೆ ನನ್ನ ಕಣ್ಣಿಗೆ ಏನೋ ಕಾಣಿಸ್ತು ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಮಲ್ಕಕ್ಕೂ ಆಗ್ತಾ ಇಲ್ಲ ಅಂಜಲಿ ಯಾವ್ದೋ ಕನ್ಸ್ ಗಿನ್ಸ್ ಬಿದ್ದಿರ್ಬೇಕನ್ರಿ ಸಾರಿಕಾ ನೀನ್ ಏನೋ ನೋಡಿ ಹೆದರಿದ್ಯಾ ಅದಕ್ಕೆ ಅದು ನಿನ್ ಕಣ್ ಮುಂದೆ ಬಂದಂಗ ಅನ್ಸ್ತಿರೋದು ಇಲ್ಲ ನಾನ್ ನೋಡ್ದೆ ಅದಿಲ್ಲೇ ಇತ್ತು ಅಭಿ ಪ್ಲೀಸ್ ನನ್ ಮಾತ್ ನಂಬಿ ಪ್ಲೀಸ್ ನಂಬ ಸರಿ ಸರಿ ನಾನು ನಂಬ್ತೀನಿ ನಿನ್ ಮಲ್ಕೋ ನೀವ್ ಹೋಗ್ ಮಲ್ಕೊಳ್ಳಿ ನಾನು ಅಳ್ಸ್ತಾ ಇರ್ತೀನಿ ಹಾಗಾದ್ರೆ ನನ್ ಕತೆ ಹೋಗ್ ಬಿತ್ಕೊಳ್ರಿ ಲೇ ನನ್ ಒಬ್ಬನ್ಗೆ ಬೇಜಾರಾಗತ್ ಕಣೆ ಹೌದಾ ಟಿವಿ ಆನ್ ಮಾಡ್ಕೊಂಡು ಸೋಫಾ ಮೇಲೆ ಮಲ್ಕೊಳ್ಳಿ ಲೇ ಆಗಲ್ಲ ಕಣೆ ಹೋಗ್ರಿ ಆಯ್ತ್ ಬಿಡು ಅದಕ್ಕೆ ಗುರ್ರಂತ್ಯ ಎರಡನೇ ರಾತ್ರಿ ಅನ್ಕೊಂಡೆ ಡಮಾರು ಏನ್ರಿ ಅದು ಏನಿಲ್ಲ ಒಳಟೆ ಎಂದೆ ಎರಡು ಲೋಟ ಹಾಲು ಕುಡ್ತಿದ್ದೆ ವೇಸ್ಟ್ ಆಗೋಯ್ತು ಅಂಜು ನೀನೇನಾದ್ರೂ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ನಂಗೆ ಹೇಳ್ಬಿಟ್ಟು ಹೋಗು ಪ್ಲೀಸ್ ಆಯ್ತು ಮಲ್ಕೊ ನಾನು ಇಲ್ಲಿಗೆ ಹೇಗೆ ಬಂದೆ ಅಂಜು ಅಂಜು ಅಭಿ ಅಂಜು ಅಂಜು ಅಭಿ ಅಶೋಕ್ ಅಭಿ ಅಶೋಕ್ ಬಂಗಾರು ಬಾಗಿಲು ತೆಗಿ ಬಂಗಾರು ಬಂಗಾರು ನನ್ ಮೇಲೆ ಕೋಪನ ಇಷ್ಟು ದಿನ ಕಾಣಿಸ್ಲೇ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ಸಾರಿ ಬಂಗಾರು ನೀನ್ ನೋಡಿದ್ರೆ ಬಾಗಿಲು ತೆಗಿತಿಲ್ಲ ನನ್ ಬೇಜಾರಾಗ್ತಿದೆ ಬಂಗಾರು ಬಾಗಿಲು ತೆಗಿಲಿಲ್ಲ ಅಂದ್ರೆ ಹೋಗ್ಬಿಡ್ತೀನಿ ತೆಗಿಯಲ್ವಾ ಹೋಗು ನಿನ್ ಜೊತೆ ನಾನು ಟೂ 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 ಲೇ ಉಚ್ಚಿ ಏನಾಯ್ತು ನಿಂಗೆ ಅಪ್ಪ ನನ್ ಸೊಂಟ ಮೂರ್ತಿಯಲ್ಲೇ ಅಪ್ಪ ಬೆಳಗ್ ಬೆಳಗ್ಗೆನೆ ಜಾರ್ಸ್ ಒದಿಸ್ಕೊಂಡಿದ್ದಾಯ್ತು ಇನ್ನೇನ್ ಕಾದಿದ್ಯೋ ಎಲ್ ಹಾಳಾಗ ಹೋಗಿದ್ದೀರಿ ಬನ್ರಿ ಇಲ್ಲಿ ಇವತ್ತಿನವರೆಗೂ ನನಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ ಆದ್ರೆ ಅವನ್ ಪ್ರಾಣ ಹೋಗೋದಕ್ಕೆ ನಾನು ಮತ್ತೆ ಅಭಿನಯ ಕಾರಣ ಅಂತ ಹೇಳಿ ತುಂಬಾ ಕಾಡ್ಸಕ್ ಶುರು ಮಾಡ್ದ ಆ ದೃಶ್ಯ ನೆನೆಸ್ಕೊಂಡ್ರೆ ಈಗ್ಲೂ ಮೈ ಜುಮ್ಮನ್ನತ್ತೆ ಅಭಿ ಅಭಿ ದಿಸ್ ಇಸ್ ಟೂ ಮಚ್ ಕೈ ತೆಗಿ ಅಭಿ ಏನ್ ಮಾಡ್ತಾ ಇದ್ಯಾ ನೋಡು ನಂಗೆ ಇಷ್ಟ ಆಗಿಲ್ಲ ಅಭಿ ಅಭಿ ಕೈ ತೆಗಿ ಇಲ್ಲಿ ಹೇಗೆ ಬಂದೆ ನಾನು ಇವತ್ತಾದ್ರೂ ಔಷಧಿ ಕೊಡ್ತೀಯಾ ಬಿಡ್ರಿ ನಾನಿವತ್ತು ದೇವ್ರ ಪೂಜೆ ಮಾಡ್ತಿದ್ದೀನಿ ಅರ್ಥ ಆಯ್ತಾ ಡೋಂಟ್ ಟಚ್ ಮೀ ಡೋಂಟ್ ಟಚ್ ಮೀ ದಾ ಲೇ ಏನೇ ಮೈಯೆಲ್ಲ ಒಳ್ಳೆ ಶಂಕ್ತುಳ ಬಿಟ್ಟಂಗ ಆಡ್ತಿದ್ಯಾ ಹಲೋ
ನಾನ್ ನಿನ್ ಗಂಡ ಕಣೆ. ಅದಕ್ಕೆ ಹೇಳಿದು ಇವತ್ತು ರಜೆ ನನ್ನ ಮುಟ್ಬೇಡಿ ಅಂತ. ಡೇಯ್, ಇದೇನ್ ಗೌರ್ಮೆಂಟ್ ಆಫೀಸ್ ಕೆಟ್ಟೋಯ್ತಾ? ಅದು ಅಲ್ದೆ ಗಂಡ ಹೆಂಡತಿಗೆ ರಾಜಾನೇ ಮಜಾ ಅಲ್ವಾ ಚಿನ್ನ? ಸುಮ್ಮನೆ ದೂರ ನಿಂತ್ಕೊಳ್ರಿ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಏ ನೋಡ್, ನೀನ್ ಈ ತರ ಮಾಡಿದ್ರೆ ಸರಿ ಇರಲ್ಲ. ನಿಮ್ಮಪ್ಪ ಆಷಾಢ ಆಷಾಢ ಅಂತ ಎರಡು ತಿಂಗಳು ದೂರ ಇಟ್ಬಿಟ್ಟ, ಈಗ ನೀನು ಪೂಜೆ ವ್ರತ ಅಂತ ನನ್ನ ದೂರ ಮಾಡ್ಬಿಡು. ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಯ್ತು ಅಂತಂದ್ರೆ ನಾನು ನಿನ್ ಡೈವರ್ಸ್ ಕೊಟ್ಬಿಡ್ತೀನಿ ಅಷ್ಟೇ. ಆದಷ್ಟು ಬೇಗ ಕೊಡಿ. ಇದಕ್ಕೂ ಓಕೆ ಅಂತಳಲ್ಲಪ್ಪ. ಒಂದ್ ಕಿಸ್ ಆದ್ರೂ ಕೊಡೆ. ಕಿಸ್ಸು ಇಲ್ಲ ಗಿಸ್ಸು ಇಲ್ಲ, ಸುಮ್ನೆ ಮುದುರ್ಕೊಂಡಿದ್ರೆ ಸರಿ. ಆವಾಜು ನನಗೆ ಆವಾಜು. ಆಹಾ, ನಗು ನಗು, ನಮಗೂ ಒಂದ್ ಟೈಮ್ ಬರುತ್ತೆ, ಆವಾಗ ನೋಡ್ಕೊಂತೀನಿ. ಟೈಮ್ ಬರುತ್ತಾ? ಮೆತ್ತಿಗೆ ಕಣೆ, ಅಲ್ಗೇನಾರು ಬಿದ್ದಿದ್ರೆ? ರೀ, ಸಾರಿಕಾ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅವ್ರ ಬಗ್ಗೆ ಏನ್ ಹೇಳೋದಪ್ಪ, ಇಡೀ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ಲ, ಲವರ್ ಜೊತೆ ಆರಾಮಾಗಿರ್ತಾರೆ, ಅವ್ರದ್ದೇ ಪ್ರಪಂಚ. ಸಾರಿ ಅಭಿ, ನಾನು ನಿನಗೆ ಹೊಡಿಬಾರ್ದಾಗಿತ್ತು, ಆದ್ರೆ ನೀನು ನಂಗೆ ಆ ರೀತಿ ಮಾಡಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಯಾವತ್ತೂ ಹಾಗೆ ನಡ್ಕೊಳ್ದಿರೋ ನೀನು, ಯಾಕೆ ಹಾಗೆ ನಡ್ಕೊಂಡೆ? ಮುದ್ದು ಮಾಡೋದೇನು ಹೇಳ್ತೀಯಾ, ರೊಮ್ಯಾನ್ಸ್ ಮಾಡೋದೇನು ಕೇಳ್ತೀಯಾ? ಅದೃಷ್ಟ ಅಂದ್ರೆ ಹಂಗಿರ್ಬೇಕು, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ರೀ, ನಾನು ಹೇಳಿದ್ದು ಹಾಗಲ್ಲ, ಅವಳು ಇತ್ತೀಚೆಗೆ ತುಂಬಾ ಭಯ ಪಡ್ತಿದ್ದಾಳೆ. ಅವಳು ಈ ರೀತಿ ಇದ್ದುದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಪಾಪ ಅನ್ಸುತ್ತಲ್ವಾ? ಹ್ಮ್, ಪಾಪ. ತಲೆಯಲ್ಲಿ ಯಾವ್ದು ಸ್ಕ್ರೂ ಲೂಸ್ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸರಿ ಮಾಡಿಸ್ಬೇಕು. ಐ ಆಮ್ ಸೋ ಸಾರಿ ಅಭಿ. ಅಲ್ಲ, ಈಗಿನ ಕಾಲದಲ್ಲೂ ಮೂಢ ನಂಬಿಕೆ ನಂಬ್ತಾರಲ್ಲ, ಅವ್ರಿಗೇನು ಅಂತ ಹೇಳೋಣ? ಅದೇನೋ ದೆವ್ವ ಬಂತಂತೆ, ಎದುರಿಸ್ತಂತೆ, ಸಾಯಿಸ್ತೀನಿ ಅಂತ ಹೇಳ್ತಂತೆ. ಅಲ್ಲ, ನಾವೇನ್ ಗುಗ್ಗು ನನ್ನ ಮಕ್ಕಳ, ಅವ್ರು ಹೇಳೋದನ್ನ ನಂಬ್ಕೊಂಡು ಕೂತಿರಕ್ಕೆ? ಹಾಗಲ್ಲ ರೀ, ಪಾಪ ಏನೋ ಹೇಳಕ್ ಬರ್ತಾಳೆ, ಹೇಗ್ ಹೇಳ್ಬೇಕು ಅಂತ ಅವಳಿಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಅಡಿಕೆ ಕಣೆ, ಇಂಗ್ಲಿಷ್ ಅಲ್ಲಿ ಮೆಂಟಲ್ ಅಂತ ಹೇಳೋದು, ಸೈಕಿಯಾಟ್ರಿಸ್ಟ್ ಗೆ ತೋರ್ಸಿದ್ರೆ ಸರಿ ಆಗ್ತಾಳ ಬಿಡು. ನನಗ್ ಗೊತ್ತು ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ. ರಿಯಲಿ ಸಾರಿ ಅಭಿ, ಐ ಲವ್ ಯು ಅಭಿ. ದೇವಾಭೂತ ಹಾಳದ್ ನಮ್ ಕಣ್ಗೆ ಕಾಣಿಸಲ್ಲ, ಕಾಣಿಸಿದ್ರೆ ಒಟ್ಟಿಗೆ ಎಣ್ಣೆ ಹೊಡಿಬೋದಾಗಿತ್ತ. ನಾನು ಜೂನ್ ಒಂದ್ ಕಡೆ ಆಪಲ್ ಹಸಿದ್ಲಲ್ಲ, ಇಲ್ಲೋಯ್ತು. ಸಾರಿ, ಅಭಿ ಅವರೇ ಬಿಸಿಯಾಗಿರಂಗಿದೆ. ಹಾಗೇನಿಲ್ಲ, ಏನ್ ವಿಷಯ? ವಿಷಯ ಏನಿಲ್ಲ, ಹಂಗೆ ನಿಮ್ಗೆ ನೋಡ್ಕೊಂಡು ಮಾತಾಡ್ಸ್ಕೊಡೋಣ ಅಂತ ಬಂದೆ. ಅಭಿ ಅವರೇ, ಈ ರೂಮಲ್ಲಿ ಒಬ್ಬರೇ ಇದ್ದೀರಾ, ನಿಮಗೆ ಭಯ ಏನು ಆಗಲ್ಲ ಅನ್ಸುತ್ತೆ? ಒಬ್ನೇ ಅಲ್ರಿ ಇದ್ದೀನಿ, ಇಬ್ರಿದೀವಲ್ಲ. ಇಬ್ರ? ಇನ್ನೊಬ್ರು ಎಲ್ಲಿ ಅಭಿ ಅವರೇ? ನನ್ ಕಂಡು ಕಾಯ್ತಾನೆ ಇಲ್ಲ. ನೀವೇ ಕಣ್ರಿ. ನಾನು ಹಂಗೆ ಅನ್ಕೊಂಡೆ. ನಿಮ್ ಫ್ರೆಂಡ್ಸ್ಗೆಲ್ಲ ಏನೂ ತೊಂದರೆ ಆಗ್ತಾ ಇರ್ಲಿಲ್ವಾ? ಮೊದಲು ಅವರು ನಂಬ್ತಾ ಇರಲಿಲ್ಲ, ಆಮೇಲೆ ಅವರಿಗೂ ಗೊತ್ತಾಯ್ತು. ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ನೀವು ನಂಗೆ ನೇರವಾಗಿ ಉತ್ತರ ಕೊಡ್ಬೇಕು, ಓಕೆನಾ? ಏನದು? ಹ್ಮ್, ಕೇಳಿ. ಅದು ಈ ದೆವ್ವ ಭೂತ್ಗಳಂತಾರಲ್ಲ, ಅದು ನಿಜನಾ ಅಭಿ ಅವರೇ? ಏನಾಯ್ತು ಅಭಿ ಅವ್ರೆ, ಏನಾಯ್ತು? ಏನಾದ್ರೂ ಕಾಣಿಸ್ತಾ ನಿಮ್ಗೆ? ಏನಾಯ್ತಪ್ಪ ಇವ್ರಿಗೆ? ಅಭಿ ಅವ್ರೆ, ಏನ್ ನೋಡ್ತಾ ಇದೀರ? ಅಭಿ ಅವ್ರೆ, ಏನ್ ಕಾಣಿಸ್ತಾ ಇದೆ? ಅದು ದೇವಣ್ಣ.
ಅಯ್ಯೋ ಏನಾಯ್ತ್ರಿ? ಅಯ್ಯೋ ನಿನ್ ಮನೆ ಕಾಯುವಾಗ ಎಂತ ಮನೆ ಕರ್ಕೊಂಡ್ ಬಂದಿದ್ಯ? ನಡಿಗೆ ಬ್ಯಾಗ್ಸ್ ಪ್ಯಾಕ್ ಮಾಡು, ನಡಿ ನಿನ್ ಹೋಗೋಣ. ಅಯ್ಯೋ ಹೇಳಂಗಿದ್ರೆ ಹೇಳಿ, ಇಲ್ಲ ಸೈಡ್ಗೆ ಬನ್ನಿ. ಸರಿ ಹೇಳ್ತೀನಿ, ಭಯ ಪಡ್ಬೇಡ. ಈ ಮನೇಲಿ ದೆವ್ವ ಇದೆ ಕಣೆ. ಬಿಡ್ರಿ ಕೈನ, ದೆವ್ವ ಅಂತೆ ದೆವ್ವ. ನಿಮ್ ಪ್ಲಾನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಓ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ವಲ್ಲಪ್ಪ. ಲೈ ನಾನು ನಿಜ ಹೇಳ್ತಾ ಇದ್ದೀನಿ ಕಣೆ, ನನ್ನ ಮಾತು ನಂಬೆ. ಲೈ ನಡಿಯೋ ಫಸ್ಟಿಲಿಂದ ಎಸ್ಕೇಪ್ ಆಗೋಣ. ಅಯ್ಯೋ ಬಿಡೇ ಪೈಪು. ಲೈ ನಾನು ಬರಲ್ಲ, ಬೇಕಾದ್ರೆ ನೀವು ಹೋಗಿ. ಆಮೇಲೆ ನೀನು ಕರೆದ್ರು ನಾ ಬರಲ್ಲ ನೋಡು. ಬೇಕಾಗಿಲ್ಲ ಅಭಿ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಭಿ. ನಂಗೆ ತುಂಬ ಭಯ ಆಗ್ತಾ ಇದೆ. ಅದು ನನಗೆ ಮಾತ್ರ ಯಾಕೆ ಕಾಣಿಸ್ಕೊಳುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಚಿನ್ನ ಏನಕ್ಕೆ ಹೆದರ್ಕೋತಾ ಇದೆಯಾ? ನಾವೆಲ್ಲ ನಿನ್ ಜೊತೆಲೇ ಇದೀವಲ್ಲ. ಲೇ ಸಾರಿಕಾ, ಬರ್ತಾ ಬರ್ತಾ ಸಣ್ಣ ಮಗು ತರ ಆಡ್ತಿದ್ಯಾ. ನಿನ್ನ ನಿನ್ ಏನೇನೋ ಅನ್ಕೋತೀಯಾ, ದೆವ್ವ ಭೂತ ಅಂತ ಭಯ ಪಡ್ಕೋತೀಯಾ. ನನ್ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಲ್ವಾ? ನಿಮ್ಗೂ ಆತರ ಆದಾಗ ಗೊತ್ತಾಗುತ್ತೆ. ಹೌದೌದು, ಆ ರೀತಿ ಏನೂ ಇಲ್ಲ, ಸುಮ್ಮನಿರು. ಏನಾಯ್ತೆ, ಇವ್ರ್ಯಾಕೆ ಒಂಥರ ಇದಾರೆ? ಮನೆಗೆ ಹೋಗೋಣ ಬಾ ಅಂದ್ರು, ನಾನು ಬರಲ್ಲ ಅಂದೆ, ಅದಕ್ಕೆ ಊದ್ಕೊಂಡಿದ್ದಾರೆ ನೋಡು. ನನ್ನಿಂದಾಗಿ ನಿಮ್ಮೆಲ್ರಿಗೂ ಕಷ್ಟ ಅಲ್ವಾ? ಸುಮ್ಮನಿರೆ. ನಿನ್ನ ಮಕ್ಕನ ಬುಡಿಯ ಅಭಿ, ಅಲ್ಲಿ ನೋಡು ಅಭಿ. ಯಾರು ಇಲ್ಲ, ಯಾರು ಇಲ್ಲಮ್ಮ. ಆ ಕಡೆ ನೋಡ್ಬೇಡ ನೋಡು, ಅಲ್ಲಿ ಯಾರು ಹೋದಂಗಾಯ್ತು. ಯಾರು ಇಲ್ಲ ಅಲ್ಲಿ, ಯಾರು ಇಲ್ಲಮ್ಮ. ಬೇಕಾದ್ರೆ ನಿಮ್ ಮನೆಯವ್ರನ್ನ ಕೇಳು. ಇಲ್ಲ, ನಾನೇನು ನೋಡಿಲ್ಲ. ಅಲ್ಲೋಡು, ಇಲ್ಲಿ ಯಾರು ಪಾಸ್ ಆದಂಗಾಯ್ತು. ನನ್ ನಂಬಲ್ಲ ಅಂದ್ರೆ ನಿಮ್ ಮನೆಯವ್ರು ನೋಡಿದ ಕೇಳು. ಹೇಳ್ರಿ ಅಭಿ, ನನಗ್ ಭಯ ಆಗ್ತದೆ. ನನ್ ಮಾತ್ ನಂಬ ಅಭಿ. ಯಾರು ಇಲ್ಲ ಚಿನ್ನ, ಅಲ್ಲಿ ಯಾರು ಇಲ್ಲ ಕಣೆ, ಗಾಳಿಗೆ ಗಿಡಗಳು ಅಲ್ಲಾಡ್ತಿದಾವೆ. ರೀ ನೀವಾದ್ರೂ ಸ್ವಲ್ಪ ಧೈರ್ಯ ಹೇಳ್ರಿ. ಧೈರ್ಯ ನಾನು ನಂದೇ ಕಿತ್ಕೊಂಡ್ ಕೂತೈತೆ ಇಲ್ಲಿ, ಧೈರ್ಯ ಕೊಡ್ಬೇಕಂತೆ. ಧೈರ್ಯ, ಸುಮ್ನೆ ಕೂತ್ಕೊಳ್ರಿ. ಅಭಿ ಅವ್ರೆ, ನೀವಾದ್ರೂ ಸಮಾಧಾನ ಮಾಡ್ತೀರಿ, ನಾನು ಹೋಗಿ ಟೀ ತಗೋ ಬರ್ತೀನಿ. ಸರಿ. ಯಾವಾಗ ನೋಡಿದ್ರು ಹಿಂದೆನೆ ಬರ್ತಾರೆ. ಅವಳು ಹೆದರ್ಕೊಂಡು ಕೂತ್ಕೊಂಡಿದ್ದಾಳೆ, ಧೈರ್ಯ ಹೇಳ್ರಿ ಅಂದ್ರೆ ಅವಳಿಗೆ ಮತ್ತಷ್ಟು ಹೆದರ್ಸ್ತೀರ. ಯಾರ ಜೊತೆ ಮಾತಾಡ್ತಾಯಿದ್ದಾಳೆ ಇವಳು? ಅಕ್ಕ ಮೊದ್ಲೇ ಹೇಳೋಗಿದ್ದಾರೆ, ಅವಳು ಏನ್ ಕಂಡ್ರು ಭಯ ಪಡ್ತಾಳೆ, ಸ್ವಲ್ಪ ಜೋಪಾನ ಅಂತ. ನಿಮ್ಗೇನಾದ್ರು ಕೇಳಿಸ್ತಾ ಇದೆಯಾ? ಇಲ್ವಲ್ಲ, ಇವನ್ಗೇನೋ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ನನಗೇನೋ ಕೇಳಿಸ್ದಂಗ ಆಯ್ತಲ್ಲ. ದೊಡ್ಡವರಾಗಿ ಚಿಕ್ಕವ್ರಿಗೆ ಬುದ್ಧಿ ಹೇಳಿ ಕೇಳಿಸ್ತಾ ಇದೆಯಾ? ನೀವು ಅವ್ರ ತರನೇ ಆಡೋದಲ್ಲ, ಅರ್ಥ ಆಯ್ತಾ? ಇವ್ರ ಮೆಂಟ್ಲಾ ಹೊಟ್ಟವರು, ನಾನ್ ಮೆಂಟ್ಲಾ ಹೊಡಿದಿನ, ಒಂದು ವರ್ಷ ಆಗ್ತಾ ಇಲ್ಲ. ತಗೊಳ್ಳಿ ಟೀ ಕುಡೀರಿ. ರೀ ಇಲ್ಲೂ ಇದ್ದೀರಲ್ರಿ. ನಾನು ಎಲ್ಲಿಗೆ ಹೋಗಿದ್ದೆ? ನಾನು ಅವಾಗಿಂದ ಇಲ್ಲೇ ಇದ್ದೀನಲ್ಲೇ. ಹಾಗಾದ್ರೆ ಅಲ್ಲಿರೋದು ನಾನ? ಒಳಗಡೆ ನಿನ್ ಜೊತೆ ಯಾರೇ ಇದ್ರು? ಇರು ನಿಮಿಷ, ಇಲ್ಲಿ ಯಾರು ಇಲ್ಲ. ಅಲ್ಲೇನೋ ಕೂತಿತ್ತು ರೀ, ನೋಡೋದಕ್ ತುಂಬಾ ಭಯಂಕರವಾಗಿತ್ತು. ಕೊನೆಗೂ ಕಾಣಿಸ್ತಲ್ವಾ, ಇವಾಗ್ಲಾದ್ರೂ ನಂಬಿಕೆ ಬರ್ತಾನೆ ನಿಮ್ಗೆ. ರೀ ನೀವ್ ಹೇಳ್ತಿರೋದು ನಿಜ ರೀ, ನಂಗ್ ತುಂಬಾ ಭಯ ಆಗ್ತಿದೆ. ಬನ್ರಿ ಹೋಗೋಣ. ಹೋಗೋಣ ಎಲ್ಲಿಗೆ? ಹೋಗಕ್ ಬಿಟ್ರೆ ತಾನೆ. ನಮ್ಮನ್ ಯಾರು ಹಿಡ್ಕೊಂಡಿರೋದು? ಯಾರು ಹಿಡ್ಕೊಂಡಿದಾರ? ಅಷ್ಟು ಪ್ರಾಬ್ಲಮ್ ಇದ್ರು ನೀವ್ ಯಾಕೆ ಅಲ್ಲಿದ್ರಿ? ನಿಮ್ ಫ್ರೆಂಡ್ ಮನೆಗೋ ಇಲ್ಲ ನಿಮ್ ರಿಲೇಟಿವ್ಸ್ ಮನೆಗೋ ಹೋಗ್ಬೋದಾಗಿತ್ತಲ್ವಾ? ಅರುಣ್ ಅದನ್ನು ಟ್ರೈ ಮಾಡಿದ್ರು, ಬಟ್ ಆಗ್ಲಿಲ್ಲ. ಗಂಡನ್ ಮಾತಿಗೆ ಬೆಲೆ ಇಲ್ವಾ? ಬರ್ತೀಯ ಬಾ. ಎಲ್ಲಿಗೆ ಹೋಗ್ತೀಯ? ಸರ್ ಮನೇಲಿ ಅಮ್ಮ ಅವ್ರು ಇದ್ದಾರಾ? ಒಬ್ರಲ್ಲ ಇಬ್ಬಿಬ್ರು ಇದಾರೆ, ಏನ್ ವಿಷಯ? ಮನೆ ಕ್ಲೀನ್ ಮಾಡ್ಬೇಕು, ಬಟ್ಟೆ ಒಗಿಬೇಕು ಅಂತ ದೊಡ್ಡಮ್ಮ ಅವರು ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಮೌ ಫಸ್ಟ್ ಹೋಗಿ ನಿನ್ ಜೀವ ಉಳಿಸ್ಕೋ. ನೀನ್ ಏನಾರು ಈ ಮನೆಗೆ ಹೋದ್ರೆ ನಿನ್ ಕತೆ ಅಷ್ಟೇ. ಯಾಕೆ ಸರ್? ದೆವ್ವ ಇದೆ. ಏನ್ ನಗ್ತೀಯ? ನಾನು ಹೇಳ್ತಾ ಇರೋದು ನಿಜ, ನಂಬಂಗಿದ್ರೆ ನಂಬಿಲ್ದವ್ರು ಬಿಡು. ನನ್ ಹೆಂಡ್ತಿನ ನನ್ ಮಾತು ಕೇಳಿಲ್ಲ, ಇನ್ ಇವಳು ಎಲ್ಲಿಂದ ಕೇಳ್ಬೇಕು? ಹೋಗಮ್ಮ ಹೋಗ, ಅನ್ಬೋಸ್ ಹೋಗು. ಕ್ರಾಚಾರನೇ ಕೇಳಿಲ್ಲ. ಏ
ಯಾಕೆ ಹೆಂಗೈತ್ ಮೈಗೆ? ಏಕ್ ವಚನದಲ್ಲಿ ಮಾತಾಡಿಸ್ತಾ ಇದೀಯಾ? ತಾಗದು ಬಿಟ್ಟ ಅಂದ್ರೆ ಆಡಿಯೋ ಆಡಿಯೋ ಆಗ್ಲೇ ಏನೋ ಹೇಳ್ತಾ ಇದ್ದೆ. ಯಾವ ವಿಷಯ ಗೊತ್ತಾಯ್ತು ಗೊತ್ತಾಯ್ತು ಈ ಮನೆಯಲ್ಲಿ ಇದೆ ಅಂತ ಹೇಳಿದೆ. ಕಣ್ ಮುಂದೇನೆ ಇದೆ ಹೆಂಗಪ್ಪ ತೋರಿಸ್ಲಿ? ಗೊತ್ತಿಲ್ಲ ಗೊತ್ತಿಲ್ಲ. ಪರ್ಮಿಷನ್ ಇಲ್ದೆ ಮನೆ ಬಿಟ್ಟು ಮನೆಯಿಂದ ನನ್ನ ಬಂಗಾರ ಬಿಟ್ಟು ಯಾರು ಹೋಗಂಗಿಲ್ಲ. ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಯಾರು ಮನೆ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಡಬಾರ್ದು. ಒಂದು ವೇಳೆ ಪಟ್ಟೆ ಒಬ್ಬೊಬ್ಬನು ಸಾಯಿಸ್ಬಿಡ್ತೀನಿ. ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ. ನೀವ್ಯಾ ಕೆಳಗಡೆ ಕೂತಿದ್ದೀರಾ? ಏನಾಯ್ತು ಸರ್? ಇಲ್ಲೇನೋ ನಡೀತಾ ಇದೆ. ಅಪ್ಪ ನಾನಿರಲ್ಲಪ್ಪ. ನಾನು ಅದೇ ಅಲ್ವೇ ನಮ್ಮ ಹೇಳಿದ್ದು ಇಲ್ಲೇನೋ ನಡೀತಾ ಇದೆ ಅಂತ. ನಾಯಿ ಹೊಡೆದು ಹೊಡಿದ್ಲು ಅಪ್ಪ. ಅಲ್ಗೋಗ್ಲ. ಅಯ್ಯಯ್ಯೋ ನಂಗ್ ತುಂಬಾ ಭಯ ಆಗ್ತಿದೆ ರೀ. ನಿನಗೆ ಭಯ ಆಗ್ತಿರೋದ? ನೀನೊಂಥರ ರಾಜ ಉಳಿದಂಗೆ ಕಣೆ, ನಿನಗೇನೆ ಭಯ ಆಗೋದು? ರೀ ತಮಾಷೆ ಮಾಡ್ಬೇಡ್ರಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಂಗೆ ತುಂಬಾ ಭಯ ಆಗ್ತಿದೆ. ನಾನು ಹೇಳಕ್ ಬಂದಾಗ ನಂಬ್ಲೇ ಇಲ್ಲ ನೀನು? ಗೇಲಿ ಮಾಡ್ತಿದ್ದೆ, ಕ್ಯುಂಡಲ್ ಮಾಡ್ತಿದ್ದೆ. ಈಗ ಅರುಣ್ ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಅಭಿ ಈ ರೀತಿಯೆಲ್ಲ ಆಗ್ತಿರೋದು ನನ್ನಿಂದಾನೆ. ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗ್ತಾ ಇದೆ. ನನ್ನ ದೆವ್ವ ಬಿಡಲ್ಲ ಅಂತ ನನಗೆ ಗೊತ್ತು. ನನಗೇನಾದರೂ ಆಗಲಿ ನಿಮಗೆಲ್ಲ ಏನು ಆಗಬಾರ್ದು. ಪ್ಲೀಸ್ ನೀವೆಲ್ಲ ಇಲ್ಲಿಂದ ಹೊರಟೋಗಿ ಪ್ಲೀಸ್ ಅಭಿ. ಸಾರಿಕಾ ಇದರಲ್ಲಿ ನಿಂತಪ್ಪೇನಿದೆ? ಹಾಂ ನಿನಗೆ ಇಷ್ಟ ಇಲ್ದಿರೋದನ್ನ ಇಷ್ಟ ಇಲ್ಲ ಅಂತ ಹೇಳಿದ್ಯಾ? ಅವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದಾನೆ. ನೋಡು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಏನೇ ಆದರೂ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ನೀನು ಆರಾಮಾಗಿರು. ಯಾರು ಅವನೇ? ಅವನೇ ಸುನಿಲ. ಇವ್ನು ಸುನಿಲನಾ? ಹೌದು ಅವನೇ ಸುನಿಲ. ನೋಡ ಖರಾಬ್ ಆಗಿದ್ದಾನೆ. ಒಂದ್ ನಿಮಿಷ, ಇವನ್ ಪಕ್ಕದಲ್ಲಿದ್ದಾನಲ್ಲ ಇವನ್ ಯಾರು ಅಂತ ಗೊತ್ತಾ? ಇವನ್ ಯಾರಂತ ನನಗೆ ಗೊತ್ತಿಲ್ಲ. ಇವನ್ ಯಾರು ಅಂತ ನನಗೆ ಗೊತ್ತು. ಅಭಿಯವರೇ ನನಗೊಂದು ಒಳ್ಳೆ ಐಡಿಯಾ ಹೊಳ್ತಿದೆ. ಸುನಿಲ್ ನನ್ನ ಪಕ್ಕದಲ್ಲಿದ್ದಾನಲ್ಲ, ಇವ್ನ ನನ್ನ ಫ್ರೆಂಡು, ಇವನ್ ದೊಡ್ಡ ಚೂ ಚೂನ್ ನನ್ನ ಮಗ. ಇವನ್ ಸುನಿಲ್ ನನ್ನ ಫ್ರೆಂಡೇ ಆಗಿದ್ರೆ ಇವನು ಹೇಳೋ ಮಾತು ಸುನಿಲ ಕೇಳಲೇಬೇಕು. ಅಂದ್ರೆ ಅಂದ್ರೆ ಹೇಗಾದ್ರು ಮಾಡಿ ಅವನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ. ರಿಂಗ್ ಆಗ್ತಿದೆ. ಹಲೋ, ಏನೋ ಸಮಾಚಾರ? ಸಮಾಚಾರ ಇರೋದಕ್ಕೆ ಮಗ ಫೋನ್ ಮಾಡಿರೋದು. ಏನೋ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಒಂದ್ ನಿಮಿಷ ಇರೋ, ಒಂದ್ ಮಾಲ್ ಸಿಕ್ಕಿದೆ ಬರ್ತೀಯಾ? ಮಾಲ ಹಲೋ, ನನ್ನ ಹತ್ರ ಒಂದ್ ಬಿಡುಗಾಸು ಇಲ್ಲ ಕಣ. ಮಗ ನೀನ್ ನನ್ ಕಾಚಾ ದೋಸ್ತ ಅಲ್ವಾ, ನಿನ್ನ ಹತ್ರ ಕಾಸು ಕೇಳ್ತೀನ, ನಿನಗಂದ್ರೆ ಫ್ರೀ. ಫ್ರೀನಾ ಮಗ? ಇವಾಗ್ಲೇ ಹೊರಡ್ಬಾ. ಈಗ್ಲ ಮಗ, ಈಗ ಆಗಲ್ಲ ಕಣ, ನಾನು ತುಂಬಾ ದೂರ ಇದ್ದೀನಿ, ಬೇಕಾದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ ಮಗ, ನೀನ್ ಬರೋರ್ಗೂ ಮಾಲ್ನ ಇಲ್ಲೇ ಇರ್ಸ್ಕೊಂಡಿರ್ತೀನಿ, ನಾಳೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಡು. ಅಯ್ಯಯ್ಯೋ ಬೆಳಿಗ್ಗೆ ಅಡ್ರೆಸ್ ಇಲ್ಲ. ಅಡ್ರೆಸ್ ಅದೇ ಬೇಬಿ ಆಂಟಿ ಮನೆ ಇದೆಯಲ್ಲ. ಅಯ್ಯೋ ಅದೇ ನಾವಿಬ್ರು ಆಷಾಢದ ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಲೌಡ್ ಸ್ಪೀಕರ್ ಹಾಕ್ರಿ. ಡಬ್ಬ ನನ್ ಮಗನೇ, ಅಡ್ರೆಸ್ ಹೇಳೋರ್ಗು ಸ್ವಲ್ಪ ತಡ್ಕೊಂಡ್ ಕೂತಿರೋ? ಹಂಗಾರ ಅದಲ್ವ ಅಡ್ರೆಸ್ ಬೇರೆನಾ? ಎಲ್ಲಿ ಎಲ್ಲಿ ಎಲ್ಲಿ? ಅದೇ ಬೇಬಿ ಆಂಟಿ ಮನೆಯಿಂದ ಸ್ಟ್ರೈಟ್ ಬಂದು ಫಸ್ಟ್ ರೈಟ್, ಆಮೇಲೆ ಸೆಕೆಂಡ್ ಲೆಫ್ಟ್ ಡೆಡ್ ಎಂಡ್ ಗೆ ಬಂದು ಸಾಯಿ. ಅಲ್ಲಿ ಸಾರಿಕೆ ಎಸ್ಟೇಟ್ ಅಂತ ಇದೆ, ಅದೇ ಅಡ್ರೆಸ್. ಆಹಾ ಮಗ, ಯಾವ್ದಕ್ಕೊಂದ್ ಸೇಫ್ಟಿ ಪಿನ್ ತರ್ಲ? ಹಲೋ 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 ಹೇ ಹಲೋ, ನೀನೇನ್ ತರ್ಬೇಕು ಬೇಡ ಹೇಳಿಲ್ವಲ್ಲ? ಏನಿಲ್ಲ, ಸ್ವೀಟ್ ಬಾಕ್ಸ್ ತಗೊಂಡ್ಬರಲ್ಲ ಅಂತ ಕೇಳಿದ ಅಷ್ಟೇ.
ಮಾಲೆಗಿರ್ಬೇಕಪ್ಪ. ಅಯ್ಯಯ್ಯೋ, ಯಾರಿಲ್ವಾ? ಮಗ, ನಿನ್ ಬಾಯಿಗೆ ಮಣ್ಣಾಗ ಬಂದ್ಬಿಟ್ಟೇನೋ. ಯಾಕೋ ಬಾಕ್ಲ ಒಳ್ಳೆ, ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಕಣ. ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಕಣ. ನಾನು ಇದೇ ಟೈಮ್ಗೆ ಬರ್ತೀನಿ. ನಿನ್ನೆ ಫೋನ್ ಮಾಡಿದ್ನಲ್ಲೋ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ದಲ್ಲ, ಕಾಯ್ತಾ ಇದ್ವಿ. ಓ ಹಂಗ, ಸರಿ ಸರಿ ಸರಿ. ಎಲ್ಲಿ ಮಾಲು? ಇದೇ ಮಲೆನೋ? ಅವಳನ್ನ ಹೆಂಡತಿ ಅಕ್ಕಿ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಗೊತ್ತಾಗ್ಲಿಲ್ಲ ಇದೆ. ಅವರು ಇವ್ರನ್ನ ಮದುವೆ ಆಗೋ. ನಮಸ್ಕಾರ ಹಳೆ ಫ್ರೆಂಡು. ಮಗ, ಯಾಕೋ ಬಾಕ್ಲ ತರ ನಿಂತಿದ್ದೆ, ಬಾರ ಒಳಗಡೆ ಹೋಗಿ ಮಾತಾಡೋಣ. ಮಾಲ್ ಎಲ್ಲೋ ನೋಡಿ ಅತ್ಗೆ, ಸಾರಿ ಗೊತ್ತಾಗ್ಲೇ ಇಲ್ಲ. ನೋಡಿ, ಇವ್ನ ಹೆಂಡತಿ ನೀವು ಅಂತ ಗೊತ್ತಾಗ್ಲೇ ಇಲ್ಲ. ಯಾಕೆ ಹೇಳಿ? ನೀನ ಕುಚ್ಚುಕ್ಕು ಗೆಳೆಯ, ಇವ್ನ ಮದ್ವೆಗೆ ನನ್ನ ಕರ್ದಿಲ್ಲ, ಹೆಂಗ್ ಗೊತ್ತಾಗತ್ತೆ? ನೀವು ಇವ್ನ ಹೆಂಡತಿ ಅಂತ? ಸಾರಿ, ಕ್ಷಮಿಸ್ಬಿಡಿ. ನೋಡಿ, ಇವ್ನ್ ಸರಿಗಿಲ್ಲ, ದೊಡ್ಡ ಮೋಸ್ಕರ ಇವ್ನು. ನಂಬಿಡಿ ಇವ್ನ. ಹೌದೌದು, ನಿಮ್ಮಂತ ಒಳ್ಳೆ ಸ್ನೇಹಿತನ್ ಪಡಿಬೇಕಂದ್ರೆ ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಈಗೀಗ ಗೊತ್ತಾಗ್ತಿದೆ ನಾಯಿಗಳ ಬುದ್ಧಿ. ಮಗ, ಇಲ್ಲಿ ನೋಡಲೇ, ಎಲ್ಲ ನಿನ್ ಫೇವ್ರೇಟ್ ಅಡುಗೆ ಮಾಡಿಸಿದೀನಿ. ಜಾಮೂನು, ಜಿಲೇಬಿ, ಲಡ್ಡು, ಎಲ್ಲ ನಿನ್ ಫೇವ್ರೇಟ್. ಬಾ 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 ಬಾ, ಕೂತ್ಕೋ ಬಾ, ಕೂತ್ಕೋ. ಮಗ, ನಿನ್ ಕುರಿ ಕೂಗಿಸ್ಕೊಂಡು ಏನಾದ್ರು ಕೇಳಿಸ್ತಾ? ಕುರಿನಾ? ನಿಂಗೇನಾದ್ರು ಕೇಳಿಸ್ತಾ? ಇಲ್ವಲ್ಲ. ಲೈ ಮಗ, ಯಾವ ಕುರಿನೂ ಇಲ್ಲ, ಏನೂ ಇಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಊಟ ಮಾಡಿ ನೀನು ಫಸ್ಟು. ತಿನ್ನು ತಿನ್ನು. ಏನಿಲ್ಲ ಕಣ, ಇಲ್ಲೆಲ್ಲಿಂದ ಬರ್ಬೇಕು ಕುರಿ? ಏನು ಒಳ್ಳೆ ಕಲಾಸಿ ಪಳ್ಳೆ ಕಸ ಇದ್ದಂಗೆ ಐತೆ. ಇದೇನು ಹೆಂಗೋ ತಿನ್ನೋದಿದ್ನ? ಮಗ, ಬಡ್ದು ಬಾಯಿಗೆ ಹಾಕೋ, ನಿನ್ಗೆಲ್ಲಿ ಕೊಡ್ಬೇಕಾ ತಿನ್ನೋದು? ನನ್ನ ನಾಯಿ ಅಂತಕೊಂಡ್ತಾವ. ಏನೂ ಸ್ಕೀಮ್ ಆಗ್ತಾವ್ರಲ್ಲ, ಏನು ಅಂತ ಗೊತ್ತಾಗ್ತಿಲ್ವೇ. ಹುಷಾರಾಗಿರ್ಬೇಕು. ಯಾಕೆ ಎಲ್ರು ಪದೇ ಪದೇ ನೆನೆ ನೋಡ್ತಾವ್ರೆ? ಮಾಲ್ ಜೊತೆ ನನ್ನ ತಗ್ಲಾಕ್ಸ್ಬಿಟ್ಟು ಕ್ಯಾಮ್ರಾಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಚೀಡಿ ಮಾಡಂಗವ್ರ, ಹುಷಾರಾಗಿರ್ಬೇಕು. ಆವಾಗಿಂದ ನೋಡ್ತಾ ಇದ್ದೀನಿ, ಎಲ್ರು ನನ್ನೇ ನೋಡ್ತಾ ಇದ್ದೀರಾ, ಯಾಕೆ? ಅದು ನಮ್ಮನೆ ಕ್ಲೋಸ್ ಫ್ರೆಂಡ್ ಅಲ್ವಾ, ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ ಹಾಗಾಗಿ. ಹಾಗಾಗಿ ಯಾಕೋ ಸುಳ್ಳು ಹೇಳ್ತಾಳಲ್ಲ. ಮಗ, ನಂಗೊಂದು ಸಣ್ಣ ಡೌಟ. ಏನಾ? ನಾನು ಹಿಡ್ಕೊಂಡು ಏನು ಸ್ಕೆಚ್ ಹಾಕಿಲ್ಲ ತಾನೇ? ಏನಿಲ್ಲ ಸುಂದರ. ಏನಿಲ್ವಾ ಗಿರಿಯವ್ರೆ, ನೀವು ಕಾಲೇಜ್ ಹೋಗ್ಬೇಕಾದ್ರೆ ಫ್ರೆಂಡ್ಸು ಗ್ಯಾಂಗ್ಸ್ ಅಂತ ಏನಾದ್ರು ಇತ್ತಾ? ಯಾಕೆ ಕೇಳ್ದೆ ಅಂದ್ರೆ, ಈ ಗುಂಪು ಅಂತ ಬಂದಾಗ ಒಡೆದಾಟ ಎಲ್ಲ ಕಾಮನ್ ಅಲ್ವಾ? ನಮ್ ತಂಟೆಗೆ ಯಾರು ಬರ್ತಾ ಇದ್ರು? ಓಹೋ, ಅಷ್ಟೊಂದು ಅವಾ ಇಟ್ಟಿದ್ರ? ಅಲ್ಲ, ನಾವ್ ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ. ಅಂದ್ರೆ ಇದ್ದವರೆಲ್ಲ ಒಳ್ಳೆ ಫ್ರೆಂಡ್ಸ್. ನಮ್ಗಿದ್ದಿದ್ದೆಲ್ಲ ಒಳ್ಳೆ ಫ್ರೆಂಡ್ಸ್. ಹೇ, ಹೌದು ಹೌದು ಹೌದು, ನೀವು ಹೊಡೆದಾಟ ಬಡದಾಟ ಅಂದ್ರಲ್ಲ, ಅವಾಗ ನಾಪ್ಕ ಬಂತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಗಲಾಟೆ ಅಂದ್ರೆ ಸಾಕು, ಯಾವಾಗ್ಲೂ ಮುಂದೆ ನುಗ್ಗು ಹೊಡಿಯೋನು. ಅವನ ಹೆಸರು ಸುನೀಲ ಅಂತ. ಈ ಒಂದು ಎರಡು ಮೂರು ತಿಂಗಳಿಂದ ಯಾರೋ ಒಬ್ಬ ಹುಡುಗನ್ನ ನಡು ರೋಡಲ್ಲೇ ಹೊಡೆದು ಬಿಸಾಕ್ಬಿಟ್ನಂತೆ. ಯಾಕೆ ಅಂತ ಕೇಳಿ? ಯಾವುದೋ ಹುಡುಗಿಗೋಸ್ಕರ ಅಂತೆ. ಒಂಥರ ಸೈಕೋ ಇದ್ದಂಗೆ. ಇವಾಗ ಯಾವ ಹುಡುಗಿಯಿಂದ ಬಿದ್ದಿದ್ದೇನೋ ಏನೋ, ಆ ಹುಡುಗಿ ದುರದೃಷ್ಟ ಅಷ್ಟೇ. ಅವನೊಂದ್ಸಲಿ ಡಿಸೈಡ್ ಮಾಡಿ ಈ ಹುಡುಗಿ ಬೇಕು ಅಂತ ಅಂದ್ಬಿಟ್ರೆ ಅದನ್ನ ಪಡೆಯೋವರೆಗೂ ಬಿಡಲ್ಲ ಅಂತ ಮೆಂಟಲ್ ನನ್ನ ಮಗ ಅವನು. ಗಿರಿಯವ್ರೆ, ಅಕಸ್ಮಾತ್ ನಿಮ್ ಫ್ರೆಂಡ್ ಏನಾದ್ರೂ ಇಲ್ಲಿಗೆ ಬಂದ್ರೆ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು. ನನ್ ಫ್ರೆಂಡ್ ಇಲ್ಲಿಗೆ ಯಾಕೆ ಬರ್ತಾನೆ? ಅಲ್ಲ, ಬೈ ಚಾನ್ಸ್ ಬಂದ್ರೆ ಅಂತ. ನೋ ಚಾನ್ಸ್. ನಾನು ನಿನ್ನೆ ರಾತ್ರಿ ಬಂದವನು ಬೆಳಿಗ್ಗೆ ತಕ್ಷಣ ಸೀದಾ ಇಲ್ಲೇ ಬಂದಿರೋದು.
ಅದು ಅಲ್ದೆ ನಾನು ಇಲ್ಲಿ ಬಂದಿರೋ ವಿಷಯ ಅವನ್ಗೆ ಹೇಳೇ ಇಲ್ಲ. ಹೆಂಗ ನೀನು ಹೇಳಿಲ್ಲ ಅಂದ್ರೆ ನಂಗೇನು ಗೊತ್ತಾಗಲ್ವಾ? ಅದೇ ಇದು ನನ್ನ ಫ್ರೆಂಡ್ ಸುನೀಲ್ ವಯಸ್ಸಿದ್ದಂಗಿದೆ ಅಲ್ವಾ? ಅವನ್ ತರ ಏನ್ ಬಂತು? ನಾನು ಸುನೀಲಾನೇ. ಸುನೀಲ ಬಾರಲೇ, ಸುನೀಲ ಪಚ್ಚಿಕೊಂಡಿದ್ದೀನಿ ಬರ್ಲ. ನಾನು ಎಲ್ಲಿದ್ರು ನಿಂಗೇನು, ನೀನ್ ನನ್ ಜೊತೆ ಮಾತಾಡ್ಬೇಡ. ನಾನ್ ಮಾತಾಡ್ಬಾರ್ದ? ಯಾಕೋ ನಾನ್ ನಿನ್ ಜೊತೆ ಮುನ್ಸ್ಕೊಂಡಿದ್ದೀನಿ. ನಾನೇನ ಮಾಡ್ದೆ ಅಂತದ್ದು? ನಾನ್ ನಿನ್ನ ನೋಡ್ಬೇಕು ಅಂತ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನನ್ಗೆ ಹೇಳ್ದೆ ಇಷ್ಟು ದಿವಸ ಎಲ್ಲೋಗಿದೆ? ಅದು ನಮ್ಮ ಅಕ್ಕ ಮನೇಲಿ ಫಂಕ್ಷನ್ ಇತ್ತು, ಡೆಲ್ಲಿಗೆ ಹೋಗಿದ್ದೆ ಕಣ. ಇವಾಗ ಏನಪ್ಪಾಯ್ತು ಅಂತದ್ದು? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಒಳಗಡೆ ಬಾ. ನಾನು ಈ ತರ ನಿನ್ನ ಕಣ್ಮುಂದೆ ಬಂದೆ ನೀನು ಹೆದರ್ಕೊಳ್ತೀಯ? ನೀನೇನು ಉಲಿನ ಇಲ್ಲ ಸಿಂಹೋಲ ಎದ್ರಕೊಳ್ಳಕ್ಕೆ ಬಾರಲೇ? ಸರಿ ಬರ್ತೀನಿ, ಆದ್ರೆ ನೀ ಕಣ್ ಮುಚ್ಕೋಬೇಕು. ಇದೇನೋ ಚಿಕ್ಕ ಮಕ್ಳ ತರ. ನೀನ್ ಕಣ್ ಮುಚ್ಕೊಂಡಿಲ್ಲ ಅಂದ್ರೆ ನಾನು ಬರಲ್ಲ, ಹೋಗು. ಅಯ್ಯೋ ಒಳ್ಳೆ ಸೈಕೋ ಸವಾಸ ಆಯ್ತಪ್ಪ, ಕಣ್ ಮುಚ್ಕೊಳ್ತೀನಿ ಬರ ಬರ. ಸರಿ ಸರಿ ಬರ್ತೀನಿ ಮಗ. ಮಗ ನಿಂಗೇನು ಆಗಿಲ್ಲ ತಾನೆ? ಕಡೆಗೆ ಮಗ. ಮಗ ನಿನ್ನ ಬಂದು ಹೆದರಿಸಿದ್ದು ಮತ್ತಿನ್ ಯಾರು ಅಲ್ಲ, ನಿನ್ ಫ್ರೆಂಡ್ ಸುನಿಲಾನೆ. ಅಂದ್ರೆ ಅವನ್ ಸತ್ತು ದೆವ್ವಾಗಿದನ? ಹೌದು ಮಗ. ಸುನಿಲ ತುಂಬಾ ದಿವಸದಿಂದ ಇವಳನ್ನ ಲವ್ ಮಾಡು ಲವ್ ಮಾಡು ಅಂತ ಕಾಟ ಕೊಡ್ತಿದ್ನಂತೆ. ನಿನ್ನ ಕರೆಸಿದ್ದು. ಆಹಾ, ಇಷ್ಟೆಲ್ಲ ವಿಷಯ ಇದೆಯಾ? ಏಯ್, ಸ್ನೇಹಿತ ಅಂತ ನಂಬ್ಕೊಂಡು ಬಂದಿದ್ದಕ್ಕೆ ಸರ್ಯ ಭಕ್ತಿ ಗುಟ್ಟನೇ ಇಕ್ಕಿದ್ಯಾ ನನ್ಗೆ? ಮಗ ಬೇಜಾರು ಮಾಡ್ಕೋಬೇಡ. ಲೋ, ನಮ್ಮೆಲ್ಲರ ಜೀವ ನಿನ್ ಕೈಲಿದ್ಯೋ? ಹೋಗಲೇ, ನನ್ ಜೀವನ ನಿರ್ಜೀವಾಗಿ ನೇತಾಡ್ತಾ ಇದೆ. ಇವ್ನು ಇವ್ರ ಜೀವ ಎಲ್ಲ ನನ್ ಕೈಲಿದ್ಯಂತೆ. ಅಪ್ಪ ದೇವ್ರೆ, ಈ ದೇವದಿಂದ ನನ್ ಮಾತ್ರ ಕಾಪಾಡು, ನನ್ ಮಾತ್ರ ಕಾಪಾಡು. ಮಗ ಬೇಜಾರು ಮಾಡ್ಕೋಬೇಡ. ಕೈ ಮೋಸ್ಕರ. ಮಗ ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿ ಹೋಗ್ತೀನೋ? ಮನೆಗೆ ಹೋಗ್ತೀನಿ. ಲೇ, ಈ ಮನೆಯಿಂದ ಹೊರಗಡೆ ಹೋಗೋದು ಅಷ್ಟು ಈಸಿ ಆಗಿದ್ದಿದ್ರೆ ನಾವ್ ಯಾಕೋ ಇನ್ನೂ ಇಲ್ಲೇ ಇರ್ತಿದ್ವಿ. ಅಂದ್ರೆ ಈ ಮನೆಗೆ ಬರೋರು ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಅಯ್ಯೋ ಪಾಪಿ, ನನ್ನ ಮಗಳೆ ಸಾಯೋ ವಿಷಯ ಎಷ್ಟು ಈಸಿಯಾಗಿ ಹೇಳ್ತಿದ್ಯೋ. ಇನ್ನೇನು ಮಾಡ್ತೀಯಾ? ನಾವೆಲ್ಲ ನಿಂತಿಲ್ವ ನಾವು ಸಾವಿನ ಹೊಸಲಲ್ಲಿ. ನಿಮ್ಗಳ ಜೊತೆ ನನ್ನೇ ಯಾಕೆ ಸೇರಿಸ್ಕೊಂತೀಯ? ನೀನ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಅದಕ್ಕೆ ಸೇರಿಸ್ಕೊಂಬಿಡ್ದಾ? ಅಯ್ಯೋ, ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ, ಬೇರೆ ದಾರಿ ಇಲ್ವೇನೋ. ಇದೆ ಏನು? ಆದ್ರೆ ಅದ್ ನಿನ್ ಕೈಯಿಂದ ಮಾತ್ರ ಸಾಧ್ಯ. ಏನದು? ನೀನ್ ಮನ್ಸು ಮಾಡ್ಬೇಕು. ಏನ್ ಮಾಡ್ಬೇಕು? ನಿನ್ ಫ್ರೆಂಡ್ ಸುನಿಲ್ ನನ್ಗೆ ಸಾರಿಕಂತ ತಂಟೆ ಹೋಗ್ಬೇಡ ಅನ್ನೊಂದು ವಿಷಯನ ಕನ್ವಿನ್ಸ್ ಮಾಡ್ಬೇಕು. ಅವ್ನು ನಿನ್ ಫ್ರೆಂಡ್ ತಾನೆ, ನಿನ್ ಮಾತು ಕೇಳೇ ಕೇಳ್ತಾನೆ. ಇವ್ನು ಯಾವನೇ ಇವನು, ಅವ್ನು ಬದುಕಿದಾಗ ನನ್ನ ಫ್ರೆಂಡು, ಸತ್ಮೇಲೆ ಹೆಂಗೋ ಫ್ರೆಂಡ್ ಆಗ್ತಾನೆ. ಮಗ ಪ್ಲೀಸ್ ಪ್ಲೀಸ್ ಮನ್ಸ್ ಮಾಡೋ, ಯಾವುದೇ ರೀತಿ ತಪ್ಪು ಮಾಡದಿರೋ ಒಂದು ಹೆಣ್ಮಗಳು ಜೀವನ ನಿನ್ನ ಕೈಲಿದೆ. ಇದೇ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು ಏನಾದ್ರು ಇದ್ದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ? ಪ್ಲೀಸ್ ಮನ್ಸ್ ಮಾಡೋ ಪ್ಲೀಸ್. ಸರಿ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ಅಭಿ, ನನಗೆ ತುಂಬಾ ಭಯ ಆಗ್ತಿದೆ. ಸಾರಿಕಾ, ಏನಕ್ಕೆ ಭಯ? ನಾವೆಲ್ಲ ನಿನ್ ಜೊತೆಲಿಲ್ವಾ? ಹೆದರಬೇಡ, ಏನೂ ಆಗಲ್ಲ. ನೀನ್ ನನ್ನ ಜೀವ ಇದ್ದಂಗೆ. ನನ್ನ ಜೀವಕ್ಕೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರ್ತೀನಾ? ನನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ನೀನ್ ಧೈರ್ಯವಾಗಿರು, ಏನೂ ಆಗಲ್ಲ. ಅಂಜು, ನೀನು ಹೆದರ್ಬೇಡ, ಏನೂ ಆಗಲ್ಲ. ಸ್ಲೀಪ್ ಡಿಸ್ಕ್. ಅಜ್ಜಿಗೆ ಅವರೆಕಾಯಿ ಚಿಂತೆ ಅಂದ್ರೆ ಮಗಳಿಗೆ ಮಾವಿನಕಾಯಿ ಚಿಂತೆ ಅಂತೆ. ಈ ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನನಗೆ ಬ್ಯಾಕಲ್ಲಿ ಇಟ್ಬಿಟ್ಟಲ್ಲಪ್ಪ, ಯಾಕಪ್ಪ ಹಿಂಗೆ ಮಾಡಿದೆ ನನಗೆ? ಪಾಪಿ, ನನ್ನ ಮಗಂದು ಒಳ್ಳೆ ಸಾಹಸ. ಹಲೋ ಸರ್, ಯು ಸಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಮಾಡಮ್ಮ.
ನಿಮಗೆ ಪರ್ಸನಲ್ ಲೋನ್ ಬೇಕಾ ಸರ್? ಬೇಡಮ್ಮ. ಸರ್ ಇದು ನಿಮಗೆ ಒಳ್ಳೆ ಆಫರ್ ಸರ್. 0% ಇಂಟರೆಸ್ಟ್ ಇರುತ್ತೆ ಸರ್. ತಾವು ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಬಹುದಾ? ಅಮ್ಮ ನಾನು ಗಣೇಶ್ ಹೇಳ್ತಾ ಇದ್ದೀನಮ್ಮ. ಓ ವ್ಯವಸಾಯನಾ? ಓಕೆ ಸರ್. ಹಾಗಾದ್ರೆ ನಿಮಗೆ ಇನ್ನೊಂದು ಒಳ್ಳೆ ಆಫರ್ ಇದೆ ಸರ್. ಹೇಳಮ್ಮ. ನಮ್ಮ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಪ್ರತಿ ತಿಂಗಳು ಲಕ್ಕಿ ಡ್ರಾ ಕೂಡ ಇರುತ್ತೆ. ಹಾ. ಅದ್ರೆ ನೀವು ಏನಾದರೂ ಗೆದ್ರೆ ನೀವು ಮತ್ತೆ ನಿಮ್ಮ ಜೋಡಿನ ಹನಿಮೂನ್ ಟ್ರಿಪ್ ಗೆ ಕಳಿಸ್ತೀವಿ ಸರ್. ಓಹೋ. ಎಲ್ಲಾ ಖರ್ಚು ಬ್ಯಾಂಕ್ ಏ ನೋಡ್ಕೊಳ್ಳುತ್ತೆ ಸರ್. ಡಾರ್ಲಿಂಗ್ ಅಪ್ಪ ನನ್ನ ಮಗನ ಸವಾಸ. ನನಗೆ ಜೋಡಿ ಯಾವುದು ಇಲ್ಲ. ನೀನೇ ಜೋಡಿಯಾಗಿ ಬರ್ತೀಯಾ? ಖರ್ಚೆಲ್ಲ ನಂದೇ ಇರುತ್ತೆ. ಸಾರಿ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಹಲೋ 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 ಹಲೋ. ಇದು ಮಾತ್ರ ಕೇಳಿಸಲ್ಲ ಅಲ್ಲ. ಒಳ್ಳೆಯವರೆಲ್ಲ ಒಂಚೂರು ಕಿವಿ ಮುಚ್ಕೊಳ್ಳಿಪ್ಪ. ಹಲೋ, ಒಳ್ಳೆವನೇ ಕಡೆ ಇತ್ತೀಚೆಗೆ ಹಾಳಾಗ್ಬಿಟ್ಟಿದ್ದಾನೆ. ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಹಗಲು ರಾತ್ರಿ ನಿನ್ನಿಂದ ಸುತ್ತಿದೆ. ಮಾತಾಡು. ಆದ್ರೆ ನೀನು ನನ್ನ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಮಗ, ಅವಳಿಗೆ ಇಷ್ಟ ಇಲ್ಲಾದ್ರೂ ಯಾಕೆ ಹಿಂಸೆ ಕೊಡ್ತಿದ್ಯ? ನೀನ ಫ್ರೆಂಡ್ ತಾನೆ? ಫ್ರೆಂಡ್ ಆದವನು ಲವ್ ಮ್ಯಾಟರ್ ಹೆಲ್ಪ್ ಮಾಡ್ಬೇಕು, ಇಲ್ಲಾಂದ್ರೆ ಮುಚ್ಕೊಂಡಿರ್ಬೇಕು. ನನ್ನವ್ರಿಗೆ ನಾ ತೊಂದ್ರೆ ಕೊಡ್ತೀನ? ನನ್ನ ಲವ್ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂತ ನಿಮಗೆ? ಬಂಗಾರು, ಏಯ್ ಅಳ್ಬಾರ್ದು. ನೀ ನನ್ ಚಿನ್ನ ಅಲ್ವಾ? ನಿನ್ ಕಣ್ಣಲ್ಲಿ ನೀನ್ ನೋಡಿದ್ರೆ ನಮ್ಮತ್ತರ ಆಗುತ್ತೆ. ಅಣ್ಣ. ಏನು ಅಣ್ಣ? ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರ ಗೋಲ್ಡ್ ನನ್ ಕೈ ನೋಡಕ್ ಆಗ್ತಾ ಇಲ್ಲ, ಅವ್ರನ್ನ ಬಿಟ್ಬಿಡಿ ಅಣ್ಣ. ಏಯ್ ತಪ್ಪ ನನ್ನ ಮಗನೇ, ಅವ್ರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವ್ರು ನಾನಿದ್ದೀನಿ. ನೀನು ನನ್ಗೆ ಬುದ್ಧಿ ಹೇಳ್ಪಡ್ತೀಯ? ನನ್ ಲವರ್ ಹತ್ರ ಮಾತಾಡಬೇಕಾದ್ರೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ರೆ ಸಾಯ್ಸಾಕ್ಬಿಡ್ತೀನಿ. ಸಾರಿಕಾ ಅವ್ರೆ, ನೀವೇನ್ ಭಯ ಪಡಕ್ ಹೋಗ್ಬೇಡಿ. ಅದೇನಾಗುತ್ತೋ ಆಗ್ಲಿ, ನಾವ್ ನಿಮ್ ಜೊತೆ ಇರ್ತೀವಿ. ಏಯ್ ನನ್ ಮಗನೇ, ನನ್ ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯ, ಏನೋ ಮಾಡ್ತೀಯ. ಸಾಯಿಸ್ತೇನೋ? ಸಾಯಿಸೋ ಸಾಯಿಸೋ. ಏಯ್ ಸಾಯಿಸೋ ದೊಡ್ಡ ಮ್ಯಾಟರ್ ಅಲ್ಲ ಮರಿ. ಇಲ್ಲಿ ನನ್ನ ಹುಡುಗಿ ಇದ್ದಾಳೆ, ಅವಳು ತಪ್ಪ ತಿಳ್ಕೊಂಡ್ಬಿಟ್ಟಾಳೆ. ನೀನ್ ಬದುಕಿದ್ದಾಗ ಮನುಷ್ಯತ್ವದ ಬೆಲೆ ಗೊತ್ತಿತ್ತೇನೋ? ಅವನ್ ದೇಹದೊಳಗಡೆ ಹೋಗಿ ಈ ರೀತಿ ಅವನ್ನ ಕಾಡ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಹೌದು ಅನಿಸ್ತಾ ಇದೆ. ಯಾಕೇಳು, ಅವತ್ತು ಹೀರೋ ತರ ಬಂದು ಎಲ್ಲರೂ ನೋಡೋದು ನನ್ನ ಹುಡುಗಿ ಮಾತ್ರ ಕರ್ಕೊಂಡು ಹೋದ. ನನ್ನು ಕರ್ಕೊಂಡು ಹೋಗಿದ್ರೆ ನಾನು ಜೀವಂತವಾಗಿ ಇಟ್ಟಿದ್ದೆ. ಇವತ್ ನನ್ನ ಈ ಪರಿಸ್ಥಿತಿಗೆ ಇವನೇ ಕಾರಣ. ಇವನ್ನ ಸುಮ್ಮನೆ ಬಿಡ್ತೀನ? ಸುಮ್ಮನೆ ಬಿಡಲ್ಲ. ಹೇಗೆ ಅಭಿಯವ್ರೆ, ಅಭಿಯವ್ರೆ, ಎಂತ ಕೆಲಸ ಮಾಡ್ಬಿಟ್ಟ, ರಕ್ತ ಬರ್ತಾ ಇದೆ. ಅಭಿಯವ್ರೆ ಎದ್ದಳಿ. ಅಭಿಯವ್ರೆ ಬಂಗಾರು, ಏನು ಆಗಿಲ್ಲ ಬಂಗಾರು. ನೋಡಿದ್ರ ನೋಡಿದ್ರ ನನ್ನ ಹುಡುಗಿಗೆ ನಾನಂದ್ರೆ ಎಷ್ಟು ಇಷ್ಟ ಅಂತ. ಐ ಲವ್ ಯು ಬಂಗಾರು, ಐ ಲವ್ ಯು ಬಂಗಾರು. ಏಯ್ ಹೀಗೆಲ್ಲ ಮಾಡ್ಬೇಡು, ಅವ್ ತಲೆಯಿಂದ ರಕ್ತ ಬರ್ತಾ ಇದೆ ಕಣೋ, ಬಿಟ್ಬಿಡು ಅವ್ರನ್ನ. ಬರ್ಲಿ ಬಿಡು, ಅವತ್ತು ನನ್ ತಲೆ ಕಟ್ಟಾಗ ಲೀಟರ್ ಗಟ್ಟಲೆ ರಕ್ತ ಹೋಯ್ತು. ಅವತ್ತು
ಎಷ್ಟು ಕೇಳ್ಕೊಂಡೆ, ಎಷ್ಟು ಬೇಡ್ಕೊಂಡೆ, ನನ್ನ ಮಾತನ್ನ ಯಾರು ಕೇಳಿಲ್ಲ. ಇವನ ಮನಸ್ಸು ಕರಗಲೇ ಇಲ್ಲ. ಇವತ್ ಕರಗಿಸ್ತೀನಿ, ಇವತ್ ಕರಗಿಸ್ತೀನಿ. ಅವನ್ ಟಾರ್ಗೆಟ್ ನಾನೇ ಆಗಿದ್ರು. ಅಭಿ ಮೇಲ್ ಕೋಪ ಇತ್ತು. ಅವನ್ ಮೈ ಮೇಲ್ ಸೇರ್ಕೊಂಡು ತುಂಬಾ ಇರಿಟೇಟ್ ಮಾಡ್ದ. ಸರಿಕಾ, ಅರುಣ್, ಅಭಿ, ಅಭಿ ಅವರೇ, ಅಭಿ, ಅಭಿ, ಅಭಿ ಅವರೇ, ನಿಮ್ಗೇನು ಆಗಿಲ್ಲ ತಾನೇ? ಇವಳನ್ನ ಕರ್ಕೊಂಡು ಹೊರಟ್ಬಿಡಿ ಅರುಣ್. ನೀವು ಬನ್ನಿ ಅಭಿ ಅವರೇ. ನೀನು ಬಾ ಅಭಿ, ಪ್ಲೀಸ್. ನಿನ್ನ ಬಿಟ್ಟು ಹೋಗಲ್ಲ. ಇಲ್ಲಿಂದ ಕರ್ಕೊಂಡು ಹೊರಟ್ಬಿಡಿ ಅರುಣ್, ಪ್ಲೀಸ್. ಇಲ್ಲಿಂದ ಹೊರಟ್ಬಿಡಿ. ಇಲ್ಲ ಇಲ್ಲ, ನೀನು ಬಾ ಅಭಿ, ಪ್ಲೀಸ್ ಅಭಿ. ಸಾರಿಕಾ ಅವರೇ ಬನ್ನಿ. ಏನಾಯ್ತು ಅರುಣ್ ಅವ್ರೆ, ನನ್ಗೆ ಯಾಕೆ ಕೊಡಿದ್ರಿ? ನಾನು ಗಿರಿ, ಯಾಕೋ ಅಭಿ ಅವ್ರನ್ನ ಅಂಗಡಿ ಕೊಡಿದೆ ಬಿಡ. ಲೈ ಬಿಡ ಅವ್ರನ್ನ, ಗಿರಿ ಲೈ ಬಿಡ ಅವ್ರನ್ನ. ಯಾಕೆ ಕೊಡ್ಕೊಂಡಿದ್ಯ ಅವ್ರನ್ನ ಹಿಂಗೆ? ಅಯ್ಯೋ, ನಿನ್ ಸಾವು ನನ್ ಕೈಯಲ್ಲಿ ಕಣೋ. ನನ್ನ ಹುಡುಗಿ ಬೇಕೇನೋ ನಿನಗೆ? ನನ್ನ ಪ್ರೀತಿ ತಂದೆಗೆ ಬರ್ತೇನಲ್ಲ, ನಾನು ನಿನ್ನನ್ನು ಸಾಯಿಸ್ತೇ ಬಿಡಲ್ಲ. ನನ್ನ ಹುಡುಗಿ, ನನಗೆ ಬೇಕೇನೋ ನಿನಗೆ? ನನ್ಗೇನ್ ಗೊತ್ತಿಲ್ಲ, ನಾನಲ್ಲ. ಅಭಿ, ಅಭಿ, ಅವ್ನ್ ಬಂದ್ಬಿಡ್ತಾನ್ ಬಾ ಅಭಿ. ಅಭಿ ಅಲ್ಲಿ ನಿಂತ್ಕೋಬೇಡ ಅಭಿ, ಬೇಗ ಬಾ ಅಭಿ, ಹೋಗಣ. ಬಂಗಾರು ಬಂಗಾರು, ನೀನು ನನ್ನ ಬಿಟ್ಟು ಹೋಗ್ತೀಯಾ? ನೀನನ್ನ ಬಿಟ್ಬಿಟ್ಟು ಹೋದ್ರೆ ನಾನು ಒಬ್ಬನೇ ಇರಕ್ಕಾಗತ್ತಾ? ನನ್ಗೆ ನೀನ್ ಬೇಕು ಬಂಗಾರು. ಏಯ್, ನಿನ್ಗೊಂಚೂರು ಕರುಣೆ ಅನ್ನೋದಿಲ್ವಾ? ಇವ್ರೇನ್ ಮಾಡಿದ್ರು ನಿಂಗೆ? ಯಾಕೆ ತರ ಹಿಂಸೆ ಕೊಡ್ತಾ ಇದೀಯಾ? ಹಿಂಸೆ ಹಿಂಸೆ ಹೆಂಗಿರ್ತಂತ ತೋರಿಸ್ಲಾ?
ನನಗೆ ಬುದ್ಧಿ ಹೇಳೋರು ಸುತ್ತ ಆರಾಮ ಇಷ್ಟ ಆಗಲ್ಲ ಬಂಗಾರು ನಿನ್ ಮೇಲೆ ನಮ್ಮನ್ನ ಯಾರು ಇಷ್ಟ ಮಾಡೋದಿಲ್ಲ ಬಂಗಾರು ನನಗೆ ಗೊತ್ತು ನಿನಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅದಕ್ಕೆ ನಿನಗೆ ನನ್ ಮೇಲೆ ಕೋಪನೆ ಬರೋದಿಲ್ಲ ಅಲ್ಲ ಬಂಗಾರು ಯಾಕೋ ಹೀಗೆ ಟಾರ್ಚರ್ ಕೊಡ್ತಿದ್ಯ ನಾನು ಏನು ಅನ್ಯಾಯ ಮಾಡಿದ್ದೆ ಬಂಗಾರು ನೀನೇ ಕಳ್ತಿದ್ಯ ಇದ್ರಲ್ಲಿ ನಿನ್ನೇನು ತಪ್ಪಿಲ್ಲ ಬಂಗಾರು ಇನ್ ಮುಂದೆ ನೋ ವಿಲನ್ಸ್ ನೋ ಎನಿಮೀಸ್ ನೀನ್ ನನ್ಗೆ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಅಂತ ನಂಗೆ ಗೊತ್ತು ನನ್ನಿಂದಾಗಿ ಇವ್ರಿಗೆಲ್ಲ ತೊಂದ್ರೆ ಆಗದ್ ಬೇಡ ನಾನ್ ಬದುಕಿದ್ರೆ ತಾನೆ ಇವ್ರಿಗೆಲ್ಲ ತೊಂದ್ರೆ ಕೊಡೋದು ಈಗೇನು ನಾನ್ ಸಾಯ್ಬೇಕು ನಿನಗ್ ಸಮಾಧಾನ ಆಗ್ಬೇಕು ಅದನ್ ನೋಡಿ ನೀನ್ ಖುಷಿ ಪಡ್ಬೇಕು ಅಷ್ಟೇ ತಾನೆ ನನ್ ನೋವು ನಿನಗ್ ಅರ್ಥ ಆಗ್ತಿಲ್ಲ ಅಲ್ವಾ ಸರಿ ಕಡೆದಾಗಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ಆಮೇಲೆ ನಿನ್ ಇಷ್ಟ ನಾನ್ ಯಾವತ್ತಾದ್ರೂ ನಿನ್ ಲವ್ ಮಾಡ್ತೀನಿ ಅಂತ ಹೇಳಿದ್ನ ಮತ್ತೆ ಹೇಗೆ ನಿನಗ್ ನೀನೇ ನಾನ್ ನಿನ್ ಲವ್ ಮಾಡ್ತೀನಿ ಅಂತ ಅನ್ಕೊಂಡೆ ಫಸ್ಟ್ ಆಫ್ ಆಲ್ ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿನಗೆ ಫಸ್ಟ್ ಟೈಮ್ ಒಬ್ರನ್ನ ನೋಡಿದಾಗ ಅವ್ರು ನಮ್ಮ ಮನ್ಸಿಗೆ ಇಷ್ಟ ಆಗ್ತಾರೆ ಅದು ಜಸ್ಟ್ ಫಾರ್ ಅಟ್ರಾಕ್ಷನ್ ನಿನಗಾಗಿದ್ದು ಅದೇ ಆದ್ರೆ ಅದನ್ನೇ ನಿನ್ ಪ್ರೀತಿ ಅಂದ್ಕೊಂಡು ನಿನ್ ಮನ್ಸ್ನ ನೀನೇ ಕೆಡಿಸ್ಕೊಂಡಿದ್ದಕ್ಕೆ ನಾನ್ ಜವಾಬ್ದಾರಿನ ಸರಿ ನಿನ್ ಮನ್ಸಲ್ಲಿ ನನ್ ಮೇಲ್ ಪ್ರೀತಿ ಹುಟ್ಟು ಅಂತ ಮಾತ್ರಕ್ಕೆ ನನ್ ಮನ್ಸಲ್ಲಿ ನಿನ್ ಮೇಲ್ ಪ್ರೀತಿ ಹುಟ್ಟಲೇಬೇಕು ಅನ್ನೋದ್ ಸರಿನಾ ನೀನ್ ನನ್ನನ್ ಲವ್ ಮಾಡ್ತೀನಿ ಅಂದಾಗ ಅಷ್ಟೇ ಸಲೀಸಾಗಿ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ತಾನೆ ಪ್ರೀತಿನ ಬಲವಂತವಾಗಿ ಪಡೆಯೋಕಾಗತ್ತಾ ನಿಂದು ಪ್ರೀತಿನ ಅಥವಾ ಸ್ವಾರ್ಥನ ನೀನ್ ಪ್ರೀತಿ ಮಾಡಿದ್ ಸರಿ ಅದೇ ತರ ನನ್ ಲೈಫ್ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ನಂದಲ್ವಾ ನನ್ ಮನ್ಸಿಗೆ ಇಷ್ಟ ಆದೋನ್ ಜೊತೆ ಖುಷ್ ಖುಷಿಯಾಗಿರ್ಬೇಕು ಅಂತ ನನ್ ಮನ್ಸಲ್ಲಿ ಪುಟ್ಟುಗೂಡು ಕಟ್ಕೊಂಡು ಕನ್ಸ್ ಕಾಣ್ತಿದ್ದೆ ಆದ್ರೆ ನೀನು ಅದನ್ನ ತುಳಿದು ಧ್ವಂಸ ಮಾಡ್ಬಿಟ್ಟೆ ನನ್ ಒಬ್ಳಿಂದ ಎಷ್ಟೋ ಜನಕ್ ತೊಂದ್ರೆ ಆಗ್ತಿದೆ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಅಭಿಗೆ ಎಷ್ಟೆಲ್ಲ ನೋವು ಆಗ್ತಿದ್ಯೋ ನಾಳೆ ನನ್ನ ಅಣ್ಣ ಅದ್ಕೆಗೆ ಏನಾದ್ರೂ ಈ ರೀತಿ ಆದ್ರೆ ನಾನ್ ಬದುಕಿದ್ರೆ ತಾನೇ ನೀನ್ ಮತ್ತೆ ಮತ್ತೆ ಬಂದು ತೊಂದ್ರೆ ಕೊಡೋದು ಆ ರೀತಿ ಆಗ್ಬಾರ್ದು ಅದೆಲ್ಲ ತಡೆಯಕ್ಕೆ ನನ್ನ ಕೈಯಿಂದ ಆಗ್ಲಿಲ್ಲ ಕಡೆಗೆ ಒಂದ್ ನಿರ್ಧಾರಕ್ಕೆ ಬಂದೆ ಈಗ ನಾನು ಹೋಗ್ಬಿಟ್ರೆ ನೀನ್ ಲವ್ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿರ್ತೀಯ ಅಲ್ವಾ ಸರಿ ಆಯ್ತು ಇರು ಮುಂದಿನ ಜನ್ಮದಲ್ಲಾದ್ರೂ ನೀನ ಪಡಿತೀನಿ ಪಡ್ದೆ ಪಡಿತೀನಿ ಐ ಮಿಸ್ ಯು ಗರು ಐ ಮಿಸ್ ಯು ಗರು ನನ್ನ ಅಷ್ಟು ಲವ್ ಮಾಡ್ತಿದ್ದ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಯಾರಿಗೂ ಬಗ್ದೇ ಇರೋನು ನನ್ನ ಪ್ರಾಣ ಕಳ್ಕೊತೀನಿ ಅಂತ ಹೇಳಿದಾಗ ನಿನ್ನಿಂದ ದೂರ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ನಲ್ಲ ಅದು ನನಗೆ ತುಂಬ ಖುಷಿ ಆಯ್ತು ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಯಾರಿಗೂ ತೊಂದರೆ ಕೊಡಲಿಲ್ಲ ನಮ್ಮ ಕಣ್ಣಿಗೂ ಕಾಣಿಸ್ಕೊಳ್ಲಿಲ್ಲ ಓಕೆ ಓಕೆ ಇವಾಗ ನಿಮ್ ಮನ್ಸು ಸ್ವಲ್ಪ ಹಗುರ ಆಯ್ತಲ್ವಾ ನನ್ಗೆ ನನಗೆ ತುಂಬಾ ಲೈಟ್ ಆಗಿ ಫೀಲ್ ಆಗ್ತದೆ ಡಾಕ್ಟರ್ ನನ್ಗೇನು ಕಾಯಿಲೆ ಇಲ್ಲ ಅಲ್ವಾ ನೋ ಯು ಪರ್ಫೆಕ್ಟ್ಲಿ ಆಲ್ ರೈಟ್ ನಿನಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ ನನಗೆ ತುಂಬಾ ಖುಷಿ ಆಗ್ತದೆ ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಐ ಆಮ್ ಫೀಲಿಂಗ್ ಫೈನ್ ಆ್ಯಂಡ್ ಫೈನ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
ಗುಡ್ ಲಕ್.